ಈ ಸಮಯದಲ್ಲಿ ವಾಕ್ಯವನ್ನು ನೋಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 23 ಅದರಲ್ಲಿ 25 ವಚನ. ಹಲ್ಲೆಲೂಯಾ. ಯೇಸುವನ್ನು ಅವರ ಚಿತ್ತಾನುಸಾರ ಒಪ್ಪಿಸಿದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನನ್ನ ತಂದೆಯಾದಂಥ ದೇವರೇ ಅಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ. ಈ ದಿನ ಕರ್ತನೆಯಪ್ಪ, ಪಿಲಾತನು ಕರ್ತನೆಯಪ್ಪ ಯಹೂದ್ಯರ ಚಿತ್ತಾನುಸಾರವಾಗಿ ಒಪ್ಪಿಸಿಕೊಟ್ಟನು ಎನ್ನುವಂಥ ಧ್ಯಾನಾಂಶದಲ್ಲಿ ದೇವರೇ ನಮ್ಮ ಸಂಗಡ ನೀನು ಮಾತನಾಡಲು ಸನ್ನದನಾಗಿರುವಾಗ, ಕರ್ತನೆ ನೀನು ತಾನೇಪ್ಪ ಮಾತನಾಡಲು ಕರ್ತನೆ ಮುಂದಾಗಿರುವಾಗ, ನಾವು ಕರ್ತನಪ್ಪ ನಿನ್ನ ಸ್ವರವನ್ನು ಕೇಳಿಸಿಕೊಂಡು ಕರ್ತನೆ ಯಾವಾಗಲೂ ನಿನ್ನ ಸಮ್ಮುಖದಲ್ಲಿ ನಿಲ್ಲತಕ್ಕ ಮಕ್ಕಳಾಗಿ ನಿಲ್ಲುವಾಗೆ ಕೃಪೆ ತೋರಿಸು ಕರ್ತನೆ. ನಿನಗೆ ಸ್ತೋತ್ರಪ್ಪ. ನಿನ್ನ ಚಿತ್ತವನ್ನು, ನಿನ್ನ ಉದ್ದೇಶವನ್ನು, ನಿನ್ನ ಸಂಕಲ್ಪವನ್ನು, ನಿನ್ನ ಇಷ್ಟಾರ್ಥಗಳನ್ನು ದೇವರೇ ನಾವು ಗ್ರಹಿಸಿಕೊಳ್ಳುವುದಕ್ಕೆ ಅಪ್ಪ ಪ್ರತಿ ಬಾರಿ ಎಡವಿ ಬೀಳದೆ ಕರ್ತನೆ, ಇನ್ನು ಮುಂದೆ ಆದರೂ ಕರ್ತನೆಪ್ಪ ನಿನ್ನ ಸಂಕಲ್ಪವನ್ನು ಅರಿತವರಾಗಿ ನಡೆದುಕೊಳ್ಳುವಾಗೆ ಕೃಪೆ ತೋರಿಸು ರಾಜ. ನಿನ್ನ ನಾಮಕ್ಕೆ ಸ್ತೋತ್ರ. ನಮ್ಮೆಲ್ಲರ ಮಂದ ಕಿವಿಗಳನ್ನು, ಮಂದ ಹೃದಯಗಳನ್ನಪ್ಪ ನೀನು ಅದೊಟ್ಟಿಗೆ ಒಪ್ಪಿಸುತ್ತಾ ಇದ್ದೇನೆ ರಾಜ. ಯೇಸುವೇ ನಿನ್ನ ರಕ್ತದಿಂದಲೂ, ಪರಿಶುದ್ಧಾತ್ಮನೇ ನಿನ್ನ ಅಗ್ನಿಯಿಂದಲೂ ರಾಜ ನಮ್ಮಲ್ಲಿರುವಂಥ ಈ ಮಂದತನಗಳನ್ನು ತೊಲಗಿಸಿ ಕರ್ತನೆಯಪ್ಪ, ಹೇಗೋ ಕಾಠಿಣ್ಯತನಗಳನ್ನು ತೊಲಗಿಸಿ ಕರ್ತನೆಯಪ್ಪ, ನೀನು ನುಡಿಯುವುದನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಂಡು ಅದರಲ್ಲಿರುವಂಥ ಸಾರಾಂಶವನ್ನು ಕರ್ತನೆ ನಾವು ಗ್ರಹಿಕೆಗೆ ತೆಗೆದುಕೊಂಡು ರಾಜ ನಿನಗೆ ಪ್ರಿಯರಾಗಿ ನಡೆದುಕೊಳ್ಳುವಾಗಿ ಸಹಾಯ ಮಾಡು. ಕರ್ತನೆ ವಾಕ್ಯವನ್ನು ಬೋಧಿಸತಕ್ಕ ನನ್ನನ್ನಪ್ಪ ನೀನು ಹತೋಟಿಗೆ ಒಪ್ಪಿಸಿಕೊಡುತ್ತಾ ಇದ್ದೀನಿ. ಪವಿತ್ರಾತ್ಮನೆ ಆಳ್ವಿಕೆ ಮಾಡೋ ರಜ, ನನ್ನನ್ನು ಮರೆ ಮಾಡಿಸು ಮಾಮಿ, ನೀನು ತಾನೇ ಬೋಧಿಸು ಕರ್ತನೆಯಪ್ಪ. ನಮ್ಮ ಸಂಗಡ ನೀನು ಮಾತನಾಡುವ ಒಂದು ಮಾತು ಕರ್ತನೆ ಮರೆಯಾಗದೆ ಸಕಲವನ್ನು ದೇವರೇ ನಮಗೆ ತಿಳಿಸಿಕೊಡು ಕರ್ತನೆ. ನಿನಗೆ ಸ್ತೋತ್ರ. ಹಾಗೆ ಮಾಡುತ್ತೀನಿ, ನಿನಗೆ ಮಹಿಮೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್ ಆಮೆನ್. ಹಲ್ಲೆಲೂಯಾ. ಈ ದಿನದ ಧ್ಯಾನಾಂಶ ಚಿತ್ತ. ಹಲ್ಲೆಲೂಯಾ. ಏನೋ ಚಿತ್ತ. ಇಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ ಅಂತಂದ್ರೆ, ಯೇಸು ಸ್ವಾಮಿಯನ್ನ ಕಲ್ವಾರಿಯ ಶಿಲುಬೆಯ ಮರಣಕ್ಕಾಗಿ ಹಿಡಿದುಕೊಡಲ್ಪಟ್ಟಂತ ಸಂದರ್ಭ ಹಿಡಿದುಕೊಟ್ಟಾಗಿದೆ. ಯೇಸು ಸ್ವಾಮಿಗೆ ಚಿಡಿಯೇಟುಗಳು ಸಹ ಹೊಡೆದಾಗಿದೆ. ಎಲ್ಲರೂ ಮುಖಕ್ಕೆ ಗುದ್ದಿದ್ದಾರೆ, ಅಪಹಾಸ್ಯ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ಆಗಿದ್ರೂ ಸಹಿತವಾಗಿ ಅನ್ಯನಾದಂಥ ಪಿಲಾತನು, ದೇಶಾಧಿಪತಿಯಾದ ಪಿಲಾತನು, ಆತನ ಮನಸ್ಸಿನಲ್ಲಿ ಏನಂದರೆ, ಈತನು ತಪ್ಪಿಲ್ಲದಂಥ ಮನುಷ್ಯ, ಈತನನ್ನು ಹೇಗಾದರೂ ಮಾಡಿ ಶಿಲುಬೆಯ ಮರಣದಿಂದ ತಪ್ಪಿಸ್ಬೇಕು ಅನ್ನುವಂಥದ್ದು ಪಿಲಾತನ ಉದ್ದೇಶ. ಯಾರಾತ ಪಿಲಾತ? ಆತನು ಅನ್ಯನು, ರೋಮ್ ಸರ್ಕಾರದ ಕೈ ಕೆಳಗಡೆ ಕೆಲಸ ಮಾಡುವಂಥ ರೋಮ್ ದೇಶದವನು. ಆದರೆ ಯಹೂದ್ಯರು, ಮಹಾಯಾಜಕರು, ಲೇವಿಯರು, ಸದ್ದುಕಾಯರು, ಪರಿಸಾಯರು, ಇಡೀ ಇಸ್ರೇಲ್ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಯಹೂದ್ಯ ಮತಕ್ಕೆ ಸೇರಿದವರು, ಅದರಲ್ಲಿ ಬಹುಪಾಲು ಹೆಚ್ಚಿನ ಜನರ ಆಸೆ ಏನಾಗಿತ್ತು ಅಂದರೆ, ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕುವುದು ಅವರ ಸಂಕಲ್ಪವಾಗಿತ್ತು. ಆ ಒಂದು ಹಬ್ಬದಲ್ಲಿ, ಪಸ್ಕ ಹಬ್ಬದಲ್ಲಿ ಒಂದು ಇಸ್ರಾಯೇಲಲ್ಲಿ ಪದ್ಧತಿ ಇತ್ತು, ಜೈಲಿನಲ್ಲಿರುವಂಥ ಕೈದಿಗಳನ್ನು ಬಿಡುಗಡೆ ಮಾಡುವುದು. ನಮ್ಮ ದೇಶದಲ್ಲೂ ಸಹಿತವಾಗಿ ಸ್ವತಂತ್ರ ದಿನಾಚರಣೆ ಬರುವಂಥ ಸಮಯದಲ್ಲಿ ಯಾರೆಲ್ಲ ಜೈಲಿನಲ್ಲಿ ಸನ್ನಡತೆ ಉಳ್ಳವರಾಗಿರ್ತಾರೋ ಅವರಿಗೆ ಬಿಡುಗಡೆ ಮಾಡುವಂಥ ಸಂಪ್ರದಾಯ ನಮ್ಮ ದೇಶದಲ್ಲೂ ಸಹ ಇದೆ. ಹಾಗೆ ಆ ದೇಶದಲ್ಲೂ ಸಹಿತವಾಗಿ ಆ ಸಂಪ್ರದಾಯ ಇತ್ತು. ಆ ರೂಢಿ ಇದ್ದಂಥ ಸಮಯದಲ್ಲಿ ಪಿಲಾತನು ಜನರನ್ನು ಕೇಳ್ತಾನೆ, ನಾನು ಯೇಸುವನ್ನು ಬಿಟ್ಕೊಡ್ಬೇಕು ಅಂತ ನೀವು ಬಯಸುತ್ತೀರೋ ಅಂದಾಗ ಅವರು ಹೇಳ್ತಾರೆ, ಕೊಲೆಗಳಿಂದ, ದಂಗೆಗಳಿಂದ ಇಡೀ ಇಸ್ರಾಯೇಲ್ ದೇಶಕ್ಕೆ ಕಳಂಕ ಮತ್ತು ಕೆಟ್ಟದನ್ನು ಮಾಡುವಂಥ ದುಷ್ಟನಾದಂಥ ವ್ಯಕ್ತಿಯಾಗಿರುವಂಥ ಬರಬ್ಬನು ಜೈಲಿನಲ್ಲಿರ್ತಾನೆ. ಆ ಬರಬ್ಬನನ್ನು ಅವರೇನು ಮಾಡ್ತಾರೆ, ಕೇಳಿಕೊಳ್ತಾರೆ, ನಮಗೆ ಯೇಸು ಬೇಡ, ಬರಬ್ಬ ಬೇಕು ಅಂತ. ಯೇಸು ಏನು ಮಾಡಿರೋದು, ಕುರುಡರಿಗೆ ಕಣ್ಣು ಕೊಟ್ಟಿದ್ದಾರೆ, ಸತ್ತವರನ್ನ ಹೆಬ್ಬಿಸಿದ್ದಾರೆ, ಸಿದ್ಧವರಿಗೆ ಆಹಾರ ಕೊಟ್ಟಿದ್ದಾರೆ, ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತೇನೆ ಅಂತ ಹೇಳಿದ್ದಾರೆ. ಬರಬ್ಬ ಏನು ಮಾಡಿದ್ದಾನೆ, ಕೊಲೆಗಳನ್ನು ಮಾಡಿದ್ದಾನೆ, ದಂಗೆಗಳನ್ನು ಎಬ್ಬಿಸಿದ್ದಾನೆ, ಅನೇಕ ಜನರನ್ನು ಸಮೂಹವಾಗಿ ನಾಶ ಮಾಡಿದ್ದಾನೆ, ಎಲ್ಲ ಇರುವಂಥವರಿಂದ ಕಿತ್ತುಕೊಂಡು ಹೋಗಿದ್ದಾನೆ, ಬಡವರು, ದೀನರು, ದಲಿತರು ಅನ್ನದೇ ಆತನು ಕಾಣದ ಎಲ್ಲರನ್ನ ಹಿಂಸಿಸಿದ್ದಾನೆ. ಅಂಥ ಹಿಂಸೆ ಮಾಡಿರುವಂಥ ವ್ಯಕ್ತಿ ಯಾರಿಗೆ ಬೇಕಂತೆ, ಯಹೂದ್ಯರಿಗೆ ಬೇಕಂತೆ. ಏನು ಪಾಪ ಮಾಡದೇ ಇರುವಂಥ, ದ್ರೋಹ ಮಾಡದೇ ಇರುವಂಥ ಯೇಸು ಸ್ವಾಮಿ ಏನಾಗಬೇಕು, ಶಿಲುಬೆಗೆ ಹಾಕಿಸಲ್ಪಡಬೇಕು. ಅದಕ್ಕೆ ವಾಕ್ಯ ಹೇಳೋದೇನೆಂದರೆ, ನೀವು ಕೇಳಿಕೊಂಡಂತೆ ಆಗಲಿ ಎಂದು ನಿರ್ಣಯಿಸಿ
ಅತ್ತಂಗೆ ಕೊಲೆಗಳ ನಿಮಿತ್ತವಾಗಿ ಸೆರೆಮನೆಯಲ್ಲಿ ಬಿದ್ದ ಆ ಮನುಷ್ಯನನ್ನು ಅವರು ಕೇಳಿಕೊಳ್ಳುತ್ತಿದ್ದ ಪ್ರಕಾರ ಬಿಟ್ಟುಕೊಟ್ಟು ಏಸುವನ್ನು ಅವರ ಚಿತ್ತಾನುಸಾರ ಒಪ್ಪಿಸಿದನು. ಏಸುವನ್ನು ಅವರ ಚಿತ್ತಾನುಸಾರ, ಯಾರ ಚಿತ್ತಾನುಸಾರ? ಯಹೂದ್ಯರ ಚಿತ್ತಾನುಸಾರ ಒಪ್ಪಿಸಿದನು. ಯಹೂದ್ಯರ ಚಿತ್ತ ಏನಾಗಿತ್ತು? ಏಸುವನ್ನ ಶಿಲುಬೆಗೆ ಹಾಕಿಸಿ ಸಾಯಿಸ್ಬೇಕು. ಯಾಕೆ ಸಾಯಿಸ್ಬೇಕು? ಆತನು ಏನ್ ಮಾಡ್ತಾ ಇದ್ದಾನೆ? ಮಹಾಯಾಜಕರ ತಪ್ಪುಗಳನ್ನ, ಯಹೂದ್ಯರ ತಪ್ಪುಗಳನ್ನ ಆತನು ಎತ್ತಿ ಹಿಡಿತಾ ಇದ್ದಾನೆ. ಮುಖ್ಯ ನ್ಯಾಯಪೀಠದಲ್ಲಿರುವಂತ ಜನರು ಅನ್ಯಾಯವಾಗಿ ನಡೆದುಕೊಳ್ಳುವುದನ್ನ ನೋಡಿ ಧರ್ಮಶಾಸ್ತ್ರದಲ್ಲಿ ಈ ರೀತಿಯಾಗಿ ಹೇಳಿದೆ, ಆದ್ರೆ ನೀವು ಧರ್ಮಶಾಸ್ತ್ರವನ್ನ ಮೀರಿ ನಡೀತಾ ಇದ್ರಿ, ನೇಮ ನಿಷ್ಠೆಗಳನ್ನ ಸಂಪ್ರದಾಯ ಮಾಡಿಕೊಂಡಿದ್ದೀರಿ. ಆದ್ರೆ ಧರ್ಮಶಾಸ್ತ್ರ ಹೇಳುವಂತ ಕರುಣೆಯನ್ನ, ಜೀವವನ್ನ, ಸಹನೆಯನ್ನ ಇವೆಲ್ಲವನ್ನ ಮಾಡಿದಿರಿ, ತಳ್ಳಿ ಬಿಟ್ಟಿದ್ದೀರಿ ಅಂತ ಹೇಳಿ ಅವರ ತಪ್ಪುಗಳನ್ನ ಖಂಡಿಸಿ ಹೇಳುತ್ತಾ ಇದ್ದಂತ ನಿಮಿತ್ತವಾಗಿ, ಮತ್ತು ಯಹೂದ್ಯರಲ್ಲಿ ಪ್ರತಿಯೊಬ್ಬರನ್ನ ಆತನು ಸರಿಸಮವಾಗಿ ಕಾಣುತ್ತಾ ಇದ್ದ ನಿಮಿತ್ತವಾಗಿ, ಮಹಾಯಾಜಕರು ಏನ್ ಮಾಡ್ತಾ ಇದ್ರು? ಅವರು ಪಾಪಿಗಳನ್ನ, ಕುಷ್ಠರೋಗಿಗಳನ್ನ, ಸುಂಕದವರನ್ನ, ಭ್ರಷ್ಟರನ್ನ, ಸುಳಿಯರನ್ನ ಹತ್ತಿರವೇ ಸೇರಿಸಿಕೊಳ್ತಾ ಇರಲಿಲ್ಲ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ರೆ? ಅವರೆಲ್ಲರನ್ನ ಹತ್ತಿರ ಸೇರಿಸ್ಕೊಳ್ತಾ ಇದ್ರೆ, ಅವರ ಮನೆಗೆ ಹೋಗಿ ಊಟ ಮಾಡ್ತಾ ಇದ್ರೆ, ಇದೆಲ್ಲ ಏನಾಗಿದೆ? ನಾವು ನೋಡಿದ್ರೆ ಗುರುಗಳು ಅನ್ನುವಂತ ಪೀಠದಲ್ಲಿ ಕೂತಿದ್ದೇವೆ. ಜನರಿಂದ ನಾವೇನ್ ಮಾಡಿದ್ದೇವೆ? ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿಕೊಂಡಿದ್ದೇವೆ. ಜನರು ಭಯದಿಂದ ನಮಗೆ ನಮಸ್ಕಾರ ಮಾಡ್ತಾರೆ, ಕಾಣಿಕೆಗಳನ್ನ ಅರ್ಪಿಸ್ತಾರೆ. ದೇವ್ರ ಬಿಟ್ರೆ ನೆಕ್ಸ್ಟ್ ಸನ್ಮಾನ ನಮಗೆ ಇರುವಂತದ್ದು. ಅಂತ ಸಮಯದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ? ಎಲ್ಲರಲ್ಲಿ ಒಬ್ಬನಂತೆ ಹಾಗೆ ಎಲ್ಲರನ್ನ ಸರಿಸಮವಾಗಿ ಕಾಣ್ತಾ ಇರೋದ್ರಿಂದ ಇನ್ನು ಮುಂದೆ ಜನರಿಂದ ಸಿಗುವಂತ ಗೌರವ, ಮಾನ, ಮರ್ಯಾದೆ, ಕಾಣಿಕೆಗಳು, ಬಹುಮಾನಗಳು ಇವೆಲ್ಲ ಏನಾಗಲ್ಲ, ನಮಗೆ ಸಿಕ್ಕುವುದಿಲ್ಲ. ಇದಕ್ಕೋಸ್ಕರ ಏನ್ ಮಾಡ್ಬೇಕು? ಇವಾಗ ಯೇಸು ಸ್ವಾಮಿಯನ್ನ ಸಾಯಿಸ್ಬಿಟ್ರೆ ಅವಾಗ ಈ ಒಂದು ಕತೆ ಬದಲಾವಣೆಯಾಗಿ ಮೊದಲಿನ ಹಾಗೆ ನಾವಿರ್ತೇವೆ ಎನ್ನುವುದು ಯಹೂದ್ಯರ ಚಿತ್ತವಾಗಿತ್ತು. ಅವರ ಚಿತ್ತವನ್ನ ತಿಳಿದ ಪಿಲಾತನು ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿಕೊಡ್ತಾನೆ. ಆದರೆ ತಂದೆಯಾದ ದೇವರ ವಿಷಯದಲ್ಲಿ ಆತನ ಚಿತ್ತ ಒಂದಿತ್ತು. ತಂದೆಯಾದ ದೇವರ ಚಿತ್ತ ಆತನಲ್ಲಿ ಒಂದು ವಿಶೇಷವಾಗಿತ್ತು. ಹಾಲೆಲೂಯಾ. ಈಗ ಪಿಲಾತನು ಯಹೂದ್ಯರ ಚಿತ್ತದ ಹಾಗೆ ಯೇಸು ಸ್ವಾಮಿಯನ್ನು ಒಪ್ಪಿಸಿಕೊಡೋದಾದ್ರೆ ತಂದೆಯಾದ ದೇವರ ಚಿತ್ತ ಏನಾಗಿತ್ತು? ಯೋಹಾನನು ಬರೆದ ಸುವಾರ್ತೆ 3:17 ನೋಡ್ರಿ, ಯೋಹಾನ 3:17. ಹಲ್ಲೆಲೂಯಾ. ಇಲ್ಲಿ ತಂದೆಯಾದ ದೇವರ ಚಿತ್ತ ಏನಾಗಿತ್ತು ಅಂತ ಅಂದ್ರೆ 3:16 ಹೇಳುತ್ತೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಯಾಕೆ ಕೊಟ್ಟರು? ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನ ಹೊಂದಬೇಕು. ಅದಕ್ಕೋಸ್ಕರವೇ ದೇವರೇನ್ ಮಾಡಿದ್ರು? ತನ್ನ ಮಗನ ಮುಖಾಂತರವಾಗಿ ಲೋಕಕ್ಕೆ ರಕ್ಷಣೆಯಾಗಬೇಕೆನ್ನುವುದು ತಂದೆಯಾದ ದೇವರ ಚಿತ್ತ. ಯಾರಿಗೆ? ಲೋಕಕ್ಕೆ ರಕ್ಷಣೆಯಾಗಬೇಕು. ಎಲ್ಲರೂ ಪಾಪವನ್ನ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿರುವಂತ ಸಮಯದಲ್ಲಿ ತಂದೆಯಾದ ದೇವರ ಚಿತ್ತ ಏನಾಗಿತ್ತು? ನನಗೂ ಮನುಷ್ಯರಿಗೂ ಬಹು ಅಂತರ ಇದೆ, ಆ ಅಂತರ ಯಾರಿಂದಲೂ ಸರಿಪಡಿಸಲಾಗದು, ಮತ್ತು ಮನುಷ್ಯರ ಕೂಗನ್ನ ನಾನು ಕೇಳಿಸಿಕೊಳ್ಳುವಾಗ ನಾನು ಅವರಿಗೆ ಸಹಾಯ ಮಾಡಬೇಕೆಂದು ಮನಸ್ಸುಳ್ಳವನಾಗಿ ಕರ ಚಾಚಿದ್ರು, ಅವರ ಪಾಪದ ಗೋಡೆ ನನ್ನ ಕಣ್ಣ ಮುಂದೆ ಅಧಿಕವಾಗಿದೆ. ಈಗ ಆ ಪಾಪದ ನಿಮಿತ್ತವಾಗಿ ಅವರ ಕಷ್ಟ, ಅವರ ಕಣ್ಣೀರುಗಳಿಗೆ ನನ್ನ ಮನ ಮುರುಗಿದ್ರು ಸಹಿತವಾಗಿ ಅವರಿಗೆ ನಾನು ಸಹಾಯ ಮಾಡಲು ಸಾಧ್ಯವಿಲ್ಲ. ಹೀಗಾಗಿ ಈ ಪಾಪದ ಗೋಡೆಯನ್ನು ಕೆಡುವಬೇಕು ಅಂದ್ರೆ ಏನಾಗ್ಬೇಕಾಗಿತ್ತು? ಪರಿಶುದ್ಧವಾದ ರಕ್ತ ಸುರಿಬೇಕಾಗಿತ್ತು. ಅದಕ್ಕೋಸ್ಕರವೇ ಯೇಸು ಸ್ವಾಮಿಯನ್ನ ದೇವರೇನ್ ಮಾಡ್ತಾರೆ? ವಾಕ್ಯ ಸ್ವರೂಪನಾದಂತ ವಾಕ್ಯವಾಗಿರುವ ಆತನಿಗೆ ನರಾವತಾರವನ್ನ ಕೊಟ್ಟು ಹೋಗು, ನಿನ್ನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕು. ಇದು ದೇವರ ಚಿತ್ತ. ಆದ್ರೆ ಯಹೂದ್ಯರ ಚಿತ್ತ ಏನು? ಯೇಸು ಸ್ವಾಮಿಯನ್ನ ಹಿಡಿದುಕೊಟ್ಟು ಸಾಯಿಸ್ಬೇಕು ಅನ್ನುವಂಥದ್ದು. ಆದ್ರೆ ತಂದೆಯಾದ ದೇವರ ಚಿತ್ತ ಏನಾಗಿತ್ತು? ಲೋಕಕ್ಕೆ ತನ್ನ ಮಗನ ಮುಖಾಂತರವಾಗಿ ರಕ್ಷಣೆ ಉಂಟಾಗಬೇಕು. ಯಾರೆಲ್ಲ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ತಾರೋ ಅವರಿಗೆ ಎಂದಿಗೂ ತೀರ್ಪು ಆಗದೆ ಆತನ ಚಿತ್ತದಂತೆ ನಡೆಯುವಂತ ಪ್ರತಿಯೊಬ್ಬರು ಆಶೀರ್ವಾದವನ್ನ ಹೊಂದಬೇಕು ಅನ್ನುವುದು ತಂದೆಯಾದ ದೇವರ ಚಿತ್ತ ಆಗಿತ್ತು. ಹಾಲೆಲೂಯಾ. ಹಾಗಾದ್ರೆ ಈಗ ಯಹೂದ್ಯರದೊಂದು ಚಿತ್ತ, ತಂದೆಯಾದ ದೇವರದ್ದು ಒಂದು ಚಿತ್ತ, ಆದ್ರೆ ನಮ್ಮ ಚಿತ್ತ ಏನು? ನಮ್ಮ ಚಿತ್ತ ಏನು ಗೊತ್ತಾ?
ವಾಕ್ಯ ಓದ್ರಿ. ಲೂಕನು ಬರೆದ ಸುವಾರ್ತೆ 12:13. ಅಲ್ಲಿ ಯೇಸು ಸ್ವಾಮಿ ಆತನನ್ನ ಗದರಿಸ್ತಾರೆ. ಈಗ ನಮ್ಮ ಚಿತ್ತ ಏನೋ, ಯೇಸು ಸ್ವಾಮಿ ಹತ್ರ ಬಂದಿದ್ದೇವೆ, ನಮ್ಮ ವ್ಯಾಜ್ಯಗಳ ವಿಷಯದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ಬೇಕು, ತಲೆ ಹಾಕ್ಬೇಕು. ಯೇಸು ಸ್ವಾಮಿ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೇಕು. ನಮ್ಮ ಆಸ್ತಿಯಲ್ಲಿ ನಮ್ಗೆ ಪಾಲ್ ಸಿಗ್ಬೇಕು, ನಮ್ಗೆ ಒಡವೆಗಳು ಸಿಗ್ಬೇಕು, ನಮ್ಗೆ ಮನೆ ಮಠಗಳು ಸಿಗ್ಬೇಕು, ನಮಗೆ ಲೋಕದ ಶ್ರೇಷ್ಠವಾದ ಆಶೀರ್ವಾದ ಏನಿದೆ ಅದೆಲ್ಲವೂ ನಮ್ಮದಾಗಬೇಕು. ಅದಕ್ಕೋಸ್ಕರವಾಗಿ ನಾವೇನು ಮಾಡ್ತೀವಿ, ಯೇಸು ಸ್ವಾಮಿ ಹತ್ರ ಬರ್ತೀವಿ. ಯೇಸಪ್ಪ, ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ, ನನಗಿಂತಿಂತ ಆಸೆ ಬಯಕೆ ಇದೆ. ಹಾಲೆಲೂಯ. ಯಾಕೆ ಈ ಪಾಯಿಂಟನ್ನು ದೇವರು ಹೇಳ್ತಾ ಇದ್ದಾರೆ ಗೊತ್ತಾ? ಈ ವ್ಯಕ್ತಿಯಲ್ಲಿ ಏನಿಲ್ಲ, ಭಕ್ತಿ ಇಲ್ಲ, ಪ್ರೀತಿ ಇಲ್ಲ, ಯೇಸುಕ್ರಿಸ್ತನ ಮೇಲೆ ನಂಬಿಕೆ ಇಲ್ಲ. ಆತನು ಯೇಸುಕ್ರಿಸ್ತನ ಬಳಿ ಬಂದಿದ್ದಾನೆ. ಬಂದಿರುವಂಥ ಉದ್ದೇಶ ಏನು, ನೀನು ಒಳ್ಳೆಯ ಬೋಧಕ, ಅದರಿಂದ ನೀನೇನು ಮಾಡ್ತೀಯ, ನನಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ತೀರಿಸ್ಕೊಡ್ತೀಯ. ನಾನು ಆಸ್ತಿಯಲ್ಲಿ ಪಾಲನ್ನು ಕೇಳ್ತಾ ಇದ್ದೀನಿ, ನಮ್ಮಣ್ಣ ನನಗೆ ಏನು ಮಾಡ್ತಾ ಇಲ್ಲ, ಆಸ್ತಿಯಲ್ಲಿ ಸರಿಯಾಗಿ ಪಾಲನ್ನು ಕೊಡ್ತಾ ಇಲ್ಲ. ಅದರಿಂದ ನೀನೇನು ಮಾಡು, ನೀನು ಒಳ್ಳೆಯ ಬೋಧಕನಾಗಿರುವುದರಿಂದ ನೀನು ಬಂದು ನಮ್ಮ ಅಣ್ಣನಿಗೆ ಬುದ್ಧಿವಾದ ಹೇಳಿ, ಅಥವಾ ನಮ್ಮ ತಂದೆಗೆ ಬುದ್ಧಿವಾದ ಹೇಳಿ ಆಸ್ತಿಯಲ್ಲಿ ಪಾಲನ್ನು ಕೊಡಿಸು. ಹಾಲೆಲೂಯ. ಆಸ್ತಿಯಲ್ಲಿ ಪಾಲು ಮಾಡುವುದಕ್ಕೋಸ್ಕರ ಯೇಸು ಸ್ವಾಮಿ ಬಳಿ ಬರುವುದು ನಮ್ಮ ಚಿತ್ತ. ಲೋಕವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಯೇಸು ಸ್ವಾಮಿ ಹತ್ರ ಬರುವುದು ನಮ್ಮ ಚಿತ್ತ. ಹಣ ಸಂಪಾದನೆ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಹತ್ರ ಬರುವುದು ನಮ್ಮ ಚಿತ್ತ. ಹಾಲೆಲೂಯ, ಹಾಲೆಲೂಯ. ಮತ್ತೆ ವಾಕ್ಯವನ್ನು ನೋಡ್ರಿ, ಲೂಕನು ಬರೆದ ಸುವಾರ್ತೆ 17:11-13. ಲೂಕ 17:11-13. ಹಲ್ಲೆಲೂಯ. ಇಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ, ಯೆರೂಸಲೇಮಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಅಲ್ಲಿ 10 ಕುಷ್ಠರೋಗಿಗಳು ದೂರದಿಂದ ಯೇಸು ಸ್ವಾಮಿಯನ್ನ ನೋಡ್ತಾ ಇದ್ದಾರೆ. ಅವರಿಗೆ ಗೊತ್ತಾಯಿತು ಇವರು ಯೇಸು ಸ್ವಾಮಿ. ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ, ಪ್ರತಿಯೊಬ್ಬರ ಕುಷ್ಠರೋಗವನ್ನ ಗುಣಪಡಿಸಿದ್ದಾರೆ. ಯಾರೆಲ್ಲ ಆತನ ಬಳಿ ಕೇಳಿಕೊಂಡಿದ್ದಾರೋ ಯಾರಿಗೂ ಬರೀ ಕೈಯಲ್ಲಿ ಕಳಿಸದೆ ಎಲ್ಲರಿಗೂ ಅದ್ಭುತವನ್ನ ಮಾಡಿದ್ದಾರೆ. ಹಾಗಾಗಿ ಈಗ ನಾವೇನಾಗಿದ್ದೇವೆ, 10 ಇದ್ದೇವೆ. 10 ದೊಡ್ಡ ಕೂಗಿನಿಂದ ಕೂಗಿಕೊಂಡ್ರೆ ಯೇಸು ಸ್ವಾಮಿ ನಮ್ಮನ್ನ ಸ್ವಸ್ಥಪಡಿಸ್ತಾರೆ ಅಂತ ತಿಳಿದು ಅವರು ಗುರುವೇ ಯೇಸುವೇ ನಮ್ಮನ್ನ ಗುಣಪಡಿಸುವಂತ ಕೇಳುವಾಗ ಅಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಅವ್ರಿಗೆ ಹೋಗಿ ಮೈ ಮುಟ್ಟಲ್ಲ, ಏನೂ ಮಾಡಲ್ಲ. ಯೇಸು ಸ್ವಾಮಿ ಅವ್ರ ಪಾಡ್ಗವ್ರು ಹೋಗ್ತಾ ಇರ್ತಾರೆ, ಕುಷ್ಠರೋಗಿಗಳು ಅವ್ರ ಪಾಡ್ಗವ್ರು ಹೋಗ್ತಾ ಇರ್ತಾರೆ. ಹೋಗಿ ಯಾಜಕರಿಗೆ ಮೈ ತೋರಿಸಿ, ಒಂದೇ ಮಾತು, ಕುಷ್ಠರೋಗಿಗಳು ಏನಾಗುತ್ತೆ, ಗುಣವಾಗ್ತಾರೆ. ಗುಣವಾದವರು ಹಿಂತಿರುಗಿ ಬರ್ತಾರ, ಹಿಂತಿರುಗಿ ಬರಲ್ಲ. ಅದರಲ್ಲಿ ಒಬ್ಬ ಮಾತ್ರ ಬಂದು ಯೇಸುವಿಗೆ ಕೃತಜ್ಞತಾ ಸ್ತುತಿಯನ್ನು ಹೇಳ್ತಾನೆ. ಹಾಗಾದ್ರೆ ನಮ್ಮ ಚಿತ್ತವೇನು, ನಾವು ಅನೇಕ ಬಾಧೆಗಳನ್ನು ಅನುಭವಿಸ್ತಾ ಇದ್ದೇವೆ, ಅನೇಕ ಹಿಂಸೆಗಳನ್ನು ಅನುಭವಿಸ್ತಾ ಇದ್ದೇವೆ, ಮರಣಕರವಾದ ರೋಗದಲ್ಲಿ ಬಿದ್ದಿದ್ದೇವೆ, ವೈದ್ಯರು ಕೈ ಬಿಟ್ಟಿದ್ದಾರೆ, ಕುಟುಂಬದವರು ಕೈ ಬಿಟ್ಟಿದ್ದಾರೆ. ನಮ್ಮ ರೋಗಗಳನ್ನು ಗುಣಪಡಿಸಿಕೊಳ್ಳುವುದಕ್ಕೆ ನಮ್ಮಲ್ಲಿ ಹಣವಿಲ್ಲ, ಬಲವಿಲ್ಲ, ಜನವಿಲ್ಲ. ಅದರಿಂದ ನಮ್ಗೇನ್ ಬೇಕು, ಇವಾಗ ಯೇಸು ಸ್ವಾಮಿ ಸಹಾಯ ಬೇಕು. ಯೇಸು ಸ್ವಾಮಿ ಸಹಾಯವನ್ನು ಕೇಳಿಕೊಳ್ಳುವುದು ನಮ್ಮ ಚಿತ್ತ. ಹಾಲೆಲೂಯ. ಅಂದ್ರೆ ನಮ್ಮ ಜೀವಿತದಲ್ಲಿ ಅದ್ಭುತಕ್ಕಾಗಿ ಯೇಸು ಸ್ವಾಮಿ ಬೇಕು. ನಮ್ಮ ಜೀವಿತದಲ್ಲಿ ವ್ಯಾಜ್ಯಗಳನ್ನು ತೀರಿಸುವುದಕ್ಕಾಗಿ ಯೇಸು ಸ್ವಾಮಿ ಬೇಕು. ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಬೇಕು. ಹಾಲೆಲೂಯ. ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಯೇಸು ಸ್ವಾಮಿ ಬೇಕು. ಯಾವುದಕ್ಕೆ ಯೇಸು ಸ್ವಾಮಿ ಬೇಕು, ನಮ್ಮ ಇಷ್ಟಾರ್ಥ. ನಾವೆಲ್ಲವನ್ನ ಕಳೆದುಕೊಂಡಿದ್ದೇವೆ, ಎಲ್ಲವನ್ನ ಸಂಪಾದಿಸಬೇಕು. ಅದಕ್ಕೆ ಹೋದ್ವಾರ ಒಬ್ಬರು ಸೇವಕರು ವಾಕ್ಯವನ್ನು ಅನಿಸ್ತಾ ಹೇಳ್ತಾ ಇದ್ರು, ಪೌಲನು ಈಗಿನ ರಾಜ್ಯಪಾಲರು ಸ್ಥಾನ ಏನಿದೆ ಆ ಸ್ಥಾನದಲ್ಲಿ ಆತ ಇದ್ದ, ಆತನು ನಷ್ಟ ಅಂತ ಹೇಳಿರೋದು ಹೆಚ್ಚು ಕಮ್ಮಿ ಇತಿಹಾಸಕಾರರು ಹೇಳುವುದೇನಂದ್ರೆ 10,000 ಅಂತೆ. ಈಗಿನ ಲೆಕ್ಕಕ್ಕೆ ಹೋದ್ರೆ ಎಷ್ಟು ಕೋಟಿ, 10,000. ಆತನು ನನಗೆ ಲಾಭವಾದವುಗಳನ್ನೆಲ್ಲ ನಷ್ಟವೆಂದು ಎಣಿಸುತ್ತೇನೆ ಅಂತ ಹೇಳಿರುವಂಥದ್ದು ಏನು 5,000, 10,000, 1,000, 10,000 ಅಲ್ಲ, 10,000. 10,000 ಆದಾಯ ಇರುವಂತ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ, ನಾನು ಎಲ್ಲವನ್ನ ಕಸವೆಂದು ಎಣಿಸುತ್ತೇನೆ. ಅದಕ್ಕೆ ಸೇವಕರು ಹೇಳ್ತಾ ಇದ್ರು, ದೇವರು ನಾನೆಲ್ಲವನ್ನ ಕಳೆದುಕೊಂಡಿದೆ, ತಿರುಗಿ ನಮ್ಗೆ ಕೊಟ್ಟರು ಅಂತ ಅನೇಕರು ಸಾಕ್ಷಿ ಹೇಳ್ತಾರಲ್ಲ. ಹಾಗಾದ್ರೆ ಪೌಲನಿಗೆ ಏನಾಗ್ಬೇಕಾಗಿತ್ತು, 2 ಕೊಡೋದಾದ್ರೆ ಎಷ್ಟು ಕೋಟಿ ಕೊಡ್ಬೇಕಾಗಿತ್ತು,
ಎಷ್ಟು ಕೋಟಿ? 20,000 ಕೋಟಿ ಪಡ್ಕಣ್ಣ. ಹಲೆಲೂಯ್ಯ, ಹಲೆಲೂಯ್ಯ. ಆತನ ಏನ್ ಹೇಳ್ತಾನೆ? ನಾನು ಬಡತನದಲ್ಲಿದ್ದೆ, ಅನ್ನವಿಲ್ಲದವನಾಗಿದ್ದೆ, ವಸ್ತ್ರವಿಲ್ಲದವನಾಗಿದ್ದೆ, ಗುದ್ದು ತಿನ್ನುವವನಾಗಿದ್ದೆ, ನಿರಾಪರಾಧಿಯಾಗಿ ಆತನು ಪೆಟ್ಟುಗಳನ್ನು ತಿನ್ನುವವನಾಗಿ ಸೆರೆಮನೆಗಳಲ್ಲಿ ವಾಸಿಸುವವನಾಗಿದ್ದನು. ಆತನು ಬಂದಿಖಾನೆಯಲ್ಲಿ ಸೆರೆಯಾಳುಗಳ ಮಧ್ಯದಲ್ಲಿ ಆತನು ವಾಸಿಸ್ತಾ ಇದ್ದನು. ಹಾಲೆಲೂಯ್ಯ. ಹಾಗಾದ್ರೆ ನಾವು ಕರ್ತನ ಬಳಿ ಬಂದಿದ್ದೇವೆ, ನಮ್ಮ ಚಿತ್ತ ಏನು? ಯೇಸು ಸ್ವಾಮಿ ಚಿತ್ತ ನಮಗೆ ಬೇಕಾಗಿಲ್ಲ, ತಂದೆಯಾದ ದೇವರ ಚಿತ್ತ ಬೇಕಾಗಿಲ್ಲ. ಪರಲೋಕದಲ್ಲಿ ಯಾವ ಚಿತ್ತಕ್ಕೋಸ್ಕರವಾಗಿ ಯೇಸು ಸ್ವಾಮಿಯನ್ನು ನಮ್ಮ ಜೀವಿತದಲ್ಲಿ ಕಳಿಸಿಕೊಟ್ಟಿದ್ದಾರೆ ಅದು ನಮಗೆ ಬೇಕಾಗಿಲ್ಲ. ನಾನು ಯೇಸು ಸ್ವಾಮಿ ಹತ್ರ ಬಂದಿದ್ದೇನೆ, ಆದರೆ ನನ್ನಲ್ಲಿ ಒಂದು ಚಿತ್ತ ಉಂಟು. ಆ ಚಿತ್ತ ಏನಾಗಬೇಕು? ನೆರವೇರಬೇಕು. ಹಾಲೆಲೂಯ್ಯ. ಆ ಚಿತ್ತವನ್ನ ಹೊಂದಿಕೊಳ್ಳುವುದಕ್ಕೋಸ್ಕರ ನಾನೇನ್ ಮಾಡ್ತೇನೆ? ಉಪವಾಸವನ್ನ ಮಾಡ್ತೇನೆ, ಅಗಲಿರುಳು ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾರ ಚಿತ್ತ ನೆರವೇರುವುದಕ್ಕೆ? ನನ್ನ ಚಿತ್ತವನ್ನ ನೆರವೇರಿಸಿಕೊಳ್ಳುವುದಕ್ಕೆ, ನನ್ನ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳುವುದಕ್ಕೆ, ನನ್ನ ಆಸೆ ಬಯಕೆಗಳನ್ನ ಪೂರೈಸಿಕೊಳ್ಳುವುದಕ್ಕೆ, ನಾನು ನೋಡಬೇಕೆಂದಿರುವ ಲೋಕವನ್ನ ನೋಡುವುದಕ್ಕಾಗಿ, ನಾನು ಸಂಪಾದಿಸಿಕೊಳ್ಬೇಕೆಂದಿರುವ ಲೋಕವನ್ನ ಸಂಪಾದಿಸಿಕೊಳ್ಳುವುದಕ್ಕಾಗಿ ನಾನೇನ್ ಮಾಡ್ತಾ ಇದ್ದೇನೆ? ಅಗಲಿರುಳು ಪ್ರಯಾಸ ಪಡ್ತಾ ಇದ್ದೇನೆ. ಇದು ಯಾರ ಚಿತ್ತ? ನಮ್ಮ ಚಿತ್ತ. ಅದಕ್ಕೋಸ್ಕರನ ಯೇಸು ಸ್ವಾಮಿ ಬಂದಿರೋದು, ಅದಕ್ಕೋಸ್ಕರನ ಯೇಸು ಸ್ವಾಮಿಯನ್ನ ನೀವು ನಂಬಿರುವುದು. ಹಾಗಾದ್ರೆ ಯೇಸು ಸ್ವಾಮಿಯನ್ನ ಯಾವುದಕ್ಕಾಗಿ ನಂಬಿದ್ದೀರಿ? ಹಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಒಂದು ಪ್ರಶ್ನೆಯನ್ನ ನಿಮ್ಗೆ ಕೇಳ್ತಾರೆ. ವಾಕ್ಯವನ್ನು ಓದ್ರಿ. ಮತ್ತಾಯನ ಬರೆದ ಸುವಾರ್ತೆ 16:14-15. ಆದರೆ ಆತನು ಕೇಳುವಂತ ಪ್ರಶ್ನೆ ಏನು? ನೀವು ನನ್ನನ್ನ ಯಾರನ್ನುತ್ತೀರಿ? ಈಗ ಯೇಸು ಸ್ವಾಮಿ ನಿಮಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ರೆ, ನೀವು ನನ್ನನ್ನ ಯಾರೆನ್ನುತ್ತೀರಿ? ನಿಮ್ಗೆ ಹಣನ ಡಬಲ್ ಮಾಡ್ಕೊಡುವಂತ ಮನುಷ್ಯನ, ನಿಮಗೆ ಗುಡಿಸಲು ತೆಗ್ದಾಕ್ಬಿಟ್ಟುತ್ತೇನೆ, ದೊಡ್ಡ ಅರಮನೆ ಕಟ್ಟಿಸ್ಕೊಡುವಂತ ಕಾಂಟ್ರಾಕ್ಟರ, ಅಥವಾ ನಿಮ್ಮ ರೋಗಗಳನ್ನು ಹೊತ್ತುಕೊಂಡು ಗುಣಪಡಿಸುವಂಥ ವೈದ್ಯನ, ನಿಮ್ಮ ವ್ಯಾಜ್ಯಗಳನ್ನು, ನಿಮ್ಮ ಕಷ್ಟಗಳನ್ನು, ನಿಮ್ಮ ನಷ್ಟಗಳನ್ನು ತೀರಿಹರಿಸುವುದಕ್ಕೋಸ್ಕರವಾಗಿ ಮೊರೆ ಹೊಕ್ಕಿರುವಂಥ ಉತ್ತಮವಾದಂಥ ವ್ಯಕ್ತಿನ ನೀವು ಯಾರೆನ್ನುತ್ತೀರಿ? ನೀವು ಒಬ್ಬೊಬ್ಬರು ಯೇಸು ಸ್ವಾಮಿಯನ್ನು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀರಿ? ಎಲ್ಲರಿಗೂ ಒಂದೊಂದು ದೃಷ್ಟಿ ಇರುತ್ತಲ್ವಾ? ಈಗ 4 ಜನ ಕುರುಡರು ಆನೆಯನ್ನು ಮುಟ್ಟುವಾಗ ಏನು ಮಾಡಿದ್ರಂತೆ? ಆನೆ ಹೇಗಿದೆ? ಮೊರದ ಹಾಗೆ ಇದೆ. ಯಾಕೆ? ಅವ್ರು ಕಿವಿ ಮುಟ್ಟಿದ್ರು. ಆಮೇಲೆ ಒಬ್ಬ ಕಾಲು ಮುಟ್ಟಿ ಹೇಳ್ತಾನಂತೆ, ಆನೆ ಹೇಗಿದೆ? ಕಂಬದ ಹಾಗಿದೆ. ಯಾಕೆಂದ್ರೆ ಅವ್ನು ಕಾಲು ಮುಟ್ಟಿದ. ಹಾಗಾದ್ರೆ ಒಬ್ಬೊಬ್ಬರು ಒಂದು ದೃಷ್ಟಿಯಲ್ಲಿ ಯೇಸು ಸ್ವಾಮಿಯನ್ನ ನೋಡುವಾಗ ಯೇಸು ಸ್ವಾಮಿ ನಿಮ್ಗೆ ಹಾಗೆ ಕಾಣಿಸ್ತಾರೆ. ನನಗೆ ಅದ್ಭುತ ಮಾಡಬೇಕು, ದೇವ್ರು ಯಾವಾಗಲೂ ಅದ್ಭುತ ಸ್ವರೂಪನಾಗಿ ಕಾಣಿಸ್ತಾ ಇರ್ತಾನೆ. ನನ್ನನ್ನು ಪ್ರೀತಿ ಮಾಡಬೇಕು, ಯಾವಾಗಲೂ ನೀವು ಪಾಪಗಳನ್ನು ಮಾಡುವಾಗಲೂ ದೇವ್ರು ಏನು ಮಾಡ್ತಾ ಇರಬೇಕು? ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಇರಬೇಕು. ನಿಮ್ಮನ್ನು ಖಂಡಿಸ್ಬಾರ್ದು, ನಿಮ್ಮನ್ನು ಗದರಿಸಬಾರ್ದು, ನಿಮ್ಮನ್ನು ಎಚ್ಚರಿಸಬಾರ್ದು. ಯಾಕೆ? ದೇವ್ರ ವಾಕ್ಯ ಏನಳುತ್ತೆ? ನಾನು ಪ್ರೀತಿ ಸ್ವರೂಪನು. ಆದರೆ ಇನ್ನೊಂದು ವಾಕ್ಯ ಏನು? ನಾನು ಪರಿಶುದ್ಧನು ಅನ್ನೋದು ಮರ್ತೋಗಿದೆ, ನಾನು ಭಯಂಕರನು ಅನ್ನೋದು ಮರ್ತೋಗಿದೆ. ಹಾಲೆಲೂಯ್ಯ. ಅದಕ್ಕೆ ಪೌಲನು ಪತ್ರಿಕೆ ಬರೆಯುವಾಗ ಹೇಳ್ತಾನೆ, ನೀವು ಧರ್ಮಶಾಸ್ತ್ರವನ್ನು ಏನು ಮಾಡಿದ್ದೀರಿ? ಅನುಕೂಲ ಶಾಸ್ತ್ರ ಮಾಡಿಕೊಂಡಿದ್ದೀರಿ. ಯಾವ ಶಾಸ್ತ್ರ? ಅನುಕೂಲ. ನನಗೆ ಹೇಗೆ ಬೇಕೋ ಹಾಗೆ ವಾಕ್ಯಗಳನ್ನು ತೆಗೆದುಕೊಳ್ಳುವುದು. ಹಾಲೆಲೂಯ್ಯ. ಈಗ ವ್ಯಭಿಚಾರ ಮಾಡೋರು ಏನು ಮಾಡ್ಬೋದು? ಏ, ದಾವಿದನೇ ವ್ಯಭಿಚಾರ ಮಾಡಿದ್ದಾನೆ, ಆ ವ್ಯಭಿಚಾರ ಮಾಡಿದ್ರೆ ತಪ್ಪೇನು? ಅದರ ನಂತರ ದಾವಿದನ ಸಂತಾನ ಎಂಥ ಮರಣಕ್ಕೊಳಗಾಯಿತು ಅದು ಗೊತ್ತಾ? ಅದು ಗೊತ್ತಿಲ್ಲ. ಯೂದನೇ 30 ರೂಪಾಯಿಗೆ ಯೇಸು ಸ್ವಾಮಿಯನ್ನ ಮಾರ್ಕೊಟ್ಬಿಟ್ಟಿದ್ದಾನೆ. ನಾನು ಸಹಿತವಾಗಿ ಯೇಸು ಸ್ವಾಮಿಯನ್ನ ಮಾರ್ಕೊಟ್ರೆ ಹಣ ಸಿಗುತ್ತಲ್ಲ, ಯೂದನ ಪರಿಸ್ಥಿತಿ ಏನಾಯ್ತು? ವಾಕ್ಯವನ್ನು ಓದುವಾಗ ಅಥವಾ ಗ್ರಹಿಕೆಗೆ ತೆಗೆದುಕೊಳ್ಳುವಾಗ ಯಾವ ರೀತಿ ತೆಗೆದುಕೊಳ್ತಾ? ಯಾಕೆಂದ್ರೆ ಇದು ಸತ್ಯವೇದ, ಇದರಲ್ಲಿ ಒಳ್ಳೆಯದೂ ಅಡಕವಾಗಿದೆ, ಪರಿಶುದ್ಧ ಜೀವಿತವನ್ನ ಜೀವಿಸಿರುವಂತ ಸಾಕ್ಷಿಯ ಜೀವಿತವೂ ಇಲ್ಲಿದೆ, ಭಕ್ತಿಯ ವೇಷವನ್ನು ತೊಟ್ಟು ನಡೆದುಕೊಂಡಿರುವಂತ ದುಷ್ಟ ಜನರ ಜೀವಿತವೂ ಇದರಲ್ಲಿದೆ. ನೀವು ಯಾವುದನ್ನು ಆಯ್ಕೆ ಮಾಡಿಕೊಂಡುತ್ತೇನೆ? ಏ, ದೇವ್ರ ವಾಕ್ಯ ಇದರಲ್ಲಿ ಬರ್ದಿಲ್ವಾ? ದೇವ್ರ ವಾಕ್ಯ ಸೊಲೊಮೋನ 1,000 ಜನ ಹೆಂಡತಿಯನ್ನು ಮಾಡ್ಕೊಂಡಿಲ್ವಾ? ಹಾಗಾದ್ರೆ ನಾವು ಅಫೇರ್ ಇಟ್ಕೊಳತ್ತಪ್ಪ. ಅಫೇರ್ ಇಟ್ಕೊಂಡವ್ರ ಪರಿಸ್ಥಿತಿ ಏನಾಯ್ತು? ಸೊಲೊಮೋನ ಸ್ವರ್ಗಕ್ಕೆ ಹೋದ, ಮೋಕ್ಷಕ್ಕೆ ಹೋದ, ಕರ್ತನನ್ನು ಅಂಗೀಕಾರ ಮಾಡಿ ನಿಂತದ್ನ ಲಾಸ್ಟಲ್ಲಿ ಕರ್ತನು ಆತನನ್ನು ಬಿಟ್ಟು ಹೋದನು. ಹಾಲೆಲೂಯ್ಯ. ಏ, ಅಭಿಷೇಕ ನನ್ನ ತಲೆ ಮೇಲಿದೆ, ನಾನು ಮದುವೆ ಆಗಿಲ್ಲ, ಆದರೂ ನಾನು ವ್ಯಭಿಚಾರ ಮಾಡ್ಕೊಂಡು ಹೋಗ್ತೇನೆ. ಸಂಸೋನ ಏನಾದ?
ಯಹೋವನ ಆತ್ಮವನ್ನೇ ಕಳೆದುಕೊಂಡನು. ಹಾಲೆಲೂಯ. ಹಾಗಾದ್ರೆ ನಮ್ಮ ಚಿತ್ತ ಏನು? ನಾವು ಯೇಸು ಸ್ವಾಮಿಯನ್ನು ನಂಬಿದ್ದೇವೆ, ಹೌದು, ಆದರೆ ದೇವರ ಚಿತ್ತ ನನ್ನಲ್ಲಿ ನೆರವೇರಬಾರ್ದು. ನಾನು ಯೇಸು ಸ್ವಾಮಿಯನ್ನು ನಂಬಿದ್ದೇನೆ, ಯೇಸು ಸ್ವಾಮಿ ಚಿತ್ತ ನನ್ನಲ್ಲಿ ನೆರವೇರಬಾರ್ದು. ನಾನು ಯೇಸು ಸ್ವಾಮಿ ನಂಬಿದ್ದೇನೆ, ನನ್ನ ಚಿತ್ತ ನನ್ನ ನೆರವೇರಬೇಕು. ಹಾಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಈ ದಿನ ನಿಮ್ಮನ್ನು ಕೇಳ್ತಾ ಇದ್ರೆ, ನೀವು ಯಾರೆನ್ನುತ್ತೀರಿ? ನೀವು ಕೈ ಹಾಕಿದ ಎಲ್ಲ ಕೆಲಸಗಳನ್ನು ಆಶೀರ್ವಾದ ಮಾಡಬೇಕಾ? ನೀವು ಹೋಗುವ ಎಲ್ಲ ಸ್ಥಳಗಳಲ್ಲಿ ಯೇಸು ಸ್ವಾಮಿ ಜೊತೆಯಲ್ಲಿ ಇರಬೇಕಾ? ನೀವು ಕೂತ್ಕೊಂಡಿರ್ತೇನೆ ಬೇಡವಾದ ಮಾತುಗಳನ್ನು ಆಡುವಾಗ ಯೇಸು ಸ್ವಾಮಿಯಲ್ಲಿ ಸಾಕ್ಷಿಯಾಗಿರ್ಬೇಕಾ? ನೀವು ಫಿಲಮ್ಗಳನ್ನ ನೋಡುವಾಗ ಯೇಸು ಸ್ವಾಮಿ ಸಾಕ್ಷಿಯಾಗಿರ್ಬೇಕಾ? ನೀವು ಧಾರಾವಾಹಿಗಳನ್ನ ಕೂತ್ಕೊಂಡು ನೋಡುವಾಗ ಯೇಸು ಸ್ವಾಮಿ ಸಾಕ್ಷಿಯಾಗಿರ್ಬೇಕಾ? ಹಲ್ಲೆಲೂಯ. ನಿಮ್ಮ ಬಾಯಿಂದ ಒಲಸು ಮಾತುಗಳು ಹೊರಡುವಾಗ ಯೇಸು ಸ್ವಾಮಿ ಸಾಕ್ಷಿಯಾಗಿರ್ಬೇಕಾ? ಯಾಕೆ ಯೇಸು ಸ್ವಾಮಿ ಬೇಕು? ಯೇಸು ಸ್ವಾಮಿ ಕೇಳುವ ಪ್ರಶ್ನೆ, ನೀವು ನನ್ನನ್ನ ಯಾರೆನ್ನುತ್ತೀರಿ? ಹಲ್ಲೆಲೂಯ. ಯಾರೆನ್ನುತ್ತೀರಿ? ಪೌಲನು ಒಂದು ಮಾತನ್ನು ಹೇಳ್ತಾನೆ, ವಾಕ್ಯವನ್ನು ಹೋದ್ರಿ, ಅಪೊಸ್ತಲರ ಕೃತ್ಯಗಳು 16:31. ಹಲ್ಲೆಲೂಯ. ತಂದೆಯಾದ ದೇವರ ಚಿತ್ತ, ಯೇಸು ಸ್ವಾಮಿಯ ಚಿತ್ತ ಏನಾಗಿತ್ತು ಅಂತ ಎಲ್ಲವನ್ನ ಕಸವೆಂದೆಣಿಸಿದಂತ ಪೌಲನಿಗೆ ಏನಾಗಿತ್ತು? ಚೆನ್ನಾಗಿ ಗೊತ್ತಿತ್ತು. ಯಾಕೆ ಯೇಸು ಸ್ವಾಮಿ ಮೇಲೆ ಭರವಸೆ ಇಡಬೇಕು? ಆತನ ಚಿತ್ತ ನಾವು ರಕ್ಷಣೆಯನ್ನು ಹೊಂದಬೇಕು. ಆತನ ಚಿತ್ತ ಏನು? ನಾವು ರಕ್ಷಣೆಯನ್ನು ಹೊಂದಬೇಕು. ನನ್ನ ಮುಖಾಂತರವಾಗಿ ನನ್ನ ಕುಟುಂಬ ರಕ್ಷಣೆಯನ್ನು ಹೊಂದಬೇಕು. ನಮ್ಮ ಮುಖಾಂತರವಾಗಿ ಇತರ ಕುಟುಂಬಗಳು ರಕ್ಷಣೆಯನ್ನು ಹೊಂದಬೇಕು. ಇದು ಪರಲೋಕದ ಸಿದ್ಧಾಂತ, ಪರಲೋಕದ ನಿಯಮ. ಆ ನಿಯಮಕ್ಕೆ ಒಳಪಟ್ಟು ನಾವು ಯಾವಾಗಲೂ ಜೀವಿಸಬೇಕು. ನಾವೇನು ಮಾಡ್ತಾ ಇರ್ತೇವೆ? ಇದನ್ನೆಲ್ಲ ಬಿಟ್ಬಿಡ್ತೇವೆ. ನಾನು ರಕ್ಷಣೆ ಹೊಂದಿದ್ದೇನೆ, ಪ್ರಾರಂಭದಲ್ಲಿ ಹೊಂದಿದ್ದೆ, ಆದ್ರೆ ಈಗೇನಾಗಿದ್ದೇನೆ? ನಾನು ಯೂದನು ಯೇಸು ಸ್ವಾಮಿಯನ್ನು ನಂಬಿದಾಗ ಒಳ್ಳೆ ಶಿಷ್ಯನೇ ಆಗಿದ್ದ. ಆದರೆ ಆತನು ಸೈತಾನನಿಗೆ ಹೃದಯದಲ್ಲಿ ಸ್ಥಳವನ್ನು ಕೊಟ್ಟಾಗ ಆತನು ಕ್ರಿಸ್ತ ವಿರೋಧಿಯಾಗಿ ಎದ್ದು ನಿಂತ. ಹಾಗಾದ್ರೆ ನೀವು ಪ್ರಾರಂಭದಲ್ಲಿ ಯೇಸು ಸ್ವಾಮಿಗೆ ಸ್ಥಳವನ್ನು ಕೊಟ್ಟರೆ ಈಗ ಯಾರಿಗೆ ಸ್ಥಳ ಕೊಟ್ಟಿದ್ದೀರಿ? ಗೆಹಜಿನು ಸಹಿತವಾಗಿ ಎಲಿಷನ ಬಳಿ ಒಳ್ಳೆಯ ಶಿಷ್ಯನೇ ಆಗಿದ್ದ. ಆದರೆ ನಾಮಾನನು ಸಂಪತ್ತನ್ನು ಹೊತ್ತುಕೊಂಡು ಬರುವಾಗ ಆತನು ಸಹ ತನ್ನ ಹೃದಯದಲ್ಲಿ ಲೋಕಕ್ಕೆ ಸ್ಥಳವನ್ನು ಕೊಟ್ಟ. ತದನಂತರ ಹಲ್ಲೆಲೂಯ. ಪ್ರಾರಂಭದಲ್ಲಿ ನಾನು ಹಾಗಿದ್ದೆ ಹೀಗಿದ್ದೆ ಅದು ಬೇಕಾಗಿಲ್ಲ, ನಾಳೆ ನಾನು ಅದಾಗ್ತೇನೆ ಅದು ಬೇಕಾಗಿಲ್ಲ. ಇವತ್ತು ನಾವು ಏನಾಗಿದ್ದೇವೆ? ಈ ದಿನ ದೇವರ ಚಿತ್ತವನ್ನು ನಾವು ಏನಂತ ಅರಿತುಕೊಂಡಿದ್ದೇವೆ? ಈ ದಿನ ದೇವರ ಚಿತ್ತವನ್ನು ಹೇಗೆ ನಾವು ನೆರವೇರಿಸ್ತಾ ಇದ್ದೇವೆ? ಹಲ್ಲೆಲೂಯ. ದೇವ್ರು ಕೇಳುವಂತ ಪ್ರಶ್ನೆ ಏನು? ನೀವು ನನ್ನನ್ನ ಯಾರೆನ್ನುತ್ತೀರಿ? ಯಾರಂತ ಇದ್ದೀರಾ? ಅದ್ಭುತ ಮಾಡುವಂಥವನ, ನಿಮಗೆ ಭಯ ಬಂದಾಗ ಓಡಿಸುವಂತ ಪ್ರೊಟೆಕ್ಟರ, ನಿಮ್ಮನೆ ಕಾಯುವಂತ ಸೆಕ್ಯೂರಿಟಿ ಗಾರ್ಡ, ನಿಮಗೆ ರೋಗ ಬರದಿರೋಂಗೆ ಯಾವಾಗಲೂ ತಡೆಗಟ್ಟುವಂತ ಡಾಕ್ಟರ, ಅಥವಾ ನಿಮಗೆ ಮರಣವೇ ಬರದ ಹಾಗೆ ಕಂಡುಹಿಡಿಯ ಬೇರೆ ಔಷಧಿಗಳನ್ನು ಕೊಟ್ಟು ಕಂಡುಹಿಡಿಯುವಂತ ನಿಮ್ಮನ್ನು ಕಾಪಾಡುವಂತ ಸೈಂಟಿಸ್ಟ? ಹಲ್ಲೆಲೂಯ. ಲೋಟನ ಹೆಂಡತಿ ಎಲ್ಲವನ್ನು ಸಂಪಾದಿಸಿಕೊಂಡಿದ್ದ ನಿಮಿತ್ತವಾಗಿ ಲೋಟನ ಹೆಂಡತಿ ಯಾವುದ್ರ ಮೇಲೆ ಮನಸ್ಸಿತ್ತು? ಲೋಕದ ಮೇಲೆ ಮನಸ್ಸಿತ್ತು. ಅದಕ್ಕೋಸ್ಕರವಾಗಿ ಅಬ್ರಹಾಮನು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಿ ಕೊಟ್ಟಂತ ಕೃಪೆಯನ್ನು ಆಕೆನ್ ಮಾಡಿದಳು? ಕಳೆದುಕೊಂಡಳು. ಹಾಲೆಲೂಯ. ಹಾಗಾದ್ರೆ ಯೇಸು ಸ್ವಾಮಿ ಮಧ್ಯಸ್ಥಿಕೆ ವಹಿಸಿ ನಿಮಗೆ ಕೃಪೆಯ ಮೇಲೆ ಕೃಪೆ, ಕೃಪೆಯ ಮೇಲೆ ಕೃಪೆಯನ್ನು ಕೊಡ್ತಾ ಇರುವಾಗ ನಿಮ್ಮ ದೃಷ್ಟಿ ಎಲ್ಲಿದೆ? ಶಿಲುಬೆಯ ಮೇಲೋ, ಲೋಕದ ಮೇಲೋ, ಸರ್ವ ಸಂಪತ್ತಿನ ಮೇಲೋ, ದೇವರ ವಾಕ್ಯದ ಮೇಲೋ? ಹಲ್ಲೆಲೂಯ. ವ್ಯರ್ಥವಾಗಿ ಕಾಲ ಕಳೆಯುವಂಥ ಟಿವಿಗಳ ಮುಂದೆ ಕೂತ್ಕೊಂಡಿರ್ತೇನೆ, ಬೇಡವಾದದೆಲ್ಲ ನೋಡ್ಕೊಂಡು ಮೊಬೈಲಲ್ಲಿ ಮುಳುಗಿ ಬೇಡವಾದದನ್ನೆಲ್ಲ ನೋಡ್ಕೊಂಡು ನಿಮ್ಮನ್ನೇ ನೀವು ಅಶುದ್ಧ ಮಾಡ್ಕೊಳಕ್ಕ. ಕೃಪೆ ಯಾವುದಕ್ಕೋಸ್ಕರ ಕೊಟ್ಟಿರುವುದು? ನೀವು ನಾಶನವನ್ನು ಹೊಂದಬಾರ್ದು, ಇರುವಂಥ ಸ್ವಲ್ಪ ಸಮಯದಲ್ಲಿ ರಕ್ಷಣೆಯನ್ನು ಹೊಂದಿ ಆತನ ತುತ್ತುರಿಯ ಶಬ್ದ ನಿಮ್ಮ ಕಿವಿ ಮೇಲೆ ಬೀಳಬೇಕು. ಹಲ್ಲೆಲೂಯ. ಅದಕ್ಕೋಸ್ಕರವೇ ದೇವರು ನಿಮ್ಮನ್ನು ಕೂಗಿ ಕರೆದಿರುವಂಥದ್ದು. ಆದರೆ ನಾವೇನು ಮಾಡ್ತಾ ಇದ್ದೀವಿ? ದೇವರ ಚಿತ್ತವನ್ನು ಬಿಟ್ಟಾಗ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಇದ್ದಂಥ ಆ ಉದ್ದೇಶವನ್ನು ನಾವೇನು ಮಾಡಿದ್ದೇವೆ? ನೆನಪಲ್ಲಿ ಇಟ್ಕೊಂಡಿದ್ದೇವೆ. ಹೃದಯದಲ್ಲಿ ಏನಾಗಿದೆ? ಲೋಕ ತುಂಬಿಕೊಂಡಿದೆ, ಸೈತಾನನ ವಂಚನೆ ಸ್ವರಗಳು ತುಂಬಿಕೊಂಡಿದೆ. ನಮ್ಮ ಓಟವನ್ನು ನಾವು ಹೊಡ್ತಾ ಇದ್ದೇವೆ. ನಾವು ಪಟ್ಟ ಕಟ್ಟಿರೋದೇನು? ನಾವು ಕ್ರಿಸ್ತನ ಓಟವನ್ನು ಹೊಡ್ತಾ ಇದ್ದೇವೆ. ಓಡ್ತಾ ಇರೋದು ಯಾರ ಓಟ? ನನ್ನ ಓಟ.
ನನ್ನ ಓಟನ ನನ್ನ ಇಷ್ಟದ ಪ್ರಕಾರ ಓಡ್ಬಿಟ್ಟು ನಾನು ಕ್ರಿಸ್ತನ ಓಟವನ್ನ ಓಡಿದ್ದೇನೆ, ನನಗೆ ಜೈಮಾಲೆ ಸಿಗುತ್ತೆ ಅಂದ್ರೆ ಸಿಗ್ಲಿಕ್ಕೆ ಸಾಧ್ಯನಾ? ಹಲ್ಲೆಲೂಯ. ಆದ್ರೆ ಪೇತ್ರ ಹೇಳುವಂತ ಮಾತು ಏನಂತ ಅಂದ್ರೆ, ವಾಕ್ಯವನ್ನ ನೋಡ್ರಿ, ಯೋಹಾನನು ಬರೆದ ಸುವಾರ್ತೆ 6:68 ಯೋಹಾನ 6:68 ಹಲ್ಲೆಲೂಯ. ಪೇತ್ರ ಏನ್ ಹೇಳ್ತಾ ಇದ್ದಾನೆ, ಸ್ವಾಮಿ ನಿನ್ನನ್ನು ಬಿಟ್ಟು ಇನ್ನೆಲ್ಲಿಗೆ ನಾವು ಹೋಗೋಣ, ಇನ್ಯಾರ ಬಳಿಗೆ ಹೋಗೋಣ? ನಾವಾದ್ರೆ ಏನ್ ಹೇಳ್ತೀವಿ, ಸ್ವಾಮಿ ಪ್ರಾರಂಭದಲ್ಲಿ ನೀನ್ ನಂಬಿದೆ, ಈ ಸ್ವಲ್ಪ ದಿನ ನಿನ್ ರೆಸ್ಟಲ್ಲಿರು, ನಾನು ರೆಸ್ಟ್ ತಗೊಳ್ತೀನಿ. ನಾನೇನ್ ಮಾಡ್ತೇನೆ, ಯಾಕೋಬನ ಮಗಳು ಏನ್ ಮಾಡಿದ್ಲು, ಆಕೆ ದೇಶವನ್ನ ಸುತ್ತುವುದಕ್ಕೆ ಹೊರಟಳು. ಹಲ್ಲೆಲೂಯ. ಹಲ್ಲೆಲೂಯ. ಯಾಕೋಬನಿಗೆ ಒಬ್ಳೇ ಮಗಳು, ಅವಳೇನ್ ಮಾಡಿದ್ಲು, ತಂದೆ ಮನೆಯಲ್ಲಿ 12 ಅಣ್ಣಂದಿರ ಕೈ ಕೆಳಗಡೆ ಚಿಕ್ಕಮ್ಮಂದಿರು ದೊಡ್ಡಮ್ಮ ಎಲ್ಲರೂ ಇರುವಂತ ಸಮಯದಲ್ಲಿ ಅಲ್ಲಿ ಇರದೆ ಶಿಕೇಮ್ ಪಟ್ಟಣವನ್ನ ಸುತ್ತುವುದಕ್ಕೆ ಹೊರಟಳು. ಅದರ ನಿಮಿತ್ತವಾಗಿ ಏನಾಯ್ತು, ತನ್ನ ಶೀಲವನ್ನ ಕಳೆದುಕೊಂಡಳು. ಹಲ್ಲೆಲೂಯ. ನಾವೇನ್ ಮಾಡ್ತೇವೆ, ಯೇಸು ಸ್ವಾಮಿಯನ್ನ ನಂಬಿದ್ದೇವೆ, ಈಗ ನಾವು ಪ್ರಾರ್ಥನೆ ಮಾಡಿ ಸಾಕಾಯ್ತು, ಆರಾಧನೆ ಮಾಡಿ ಸಾಕಾಯ್ತು, ಉಪವಾಸ ಮಾಡಿ ಸಾಕಾಯ್ತು, ಬೈಬಲ್ ಓದಿ ಸಾಕಾಯ್ತು, ಈಗ ಸ್ವಲ್ಪ ಏನ್ ಮಾಡೋಣ, ರೆಸ್ಟ್, ಈಗ ಲೋಕವನ್ನ ಸಂಚರಿಸಿ ನೋಡೋಣ. ಈಗ ನಾವೇನ್ ಮಾಡ್ತೀವಿ, ಆತ್ಮೀಕ ಪಾತಿರತ್ಯವನ್ನ ಕಳೆದುಕೊಂಡವರಾಗಿ ಕರ್ತನ ದೃಷ್ಟಿಯಲ್ಲಿ ಭ್ರಷ್ಟರಾಗಿ ನಿಲ್ತೇವೆ. ಯಾಕೆ, ಲೋಕ ಅದು ಕೆಡಿಸುವಂಥದ್ದು. ಲೋಕ ರಕ್ಷಿಸುವಂಥದ್ದಾಗಿದ್ದರೆ ಯೇಸು ಸ್ವಾಮಿ ಯಾಕೆ ಬರಬೇಕಾಗಿತ್ತು, ತಂದೆಯಾದ ದೇವರು ಯಾಕೆ ಕಳಿಸ್ಕೊಡ್ಬೇಕಾಗಿತ್ತು? ಹಲ್ಲೆಲೂಯ. ಅದಕ್ಕೆ ಪೇತ್ರ ಹೇಳುವಂತ ಮಾತು, ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಹೋಗ್ಬಿಟ್ಟು ಸ್ವಾಮಿ, ನಿನ್ನಲ್ಲಿ ಏನುಂಟು, ಖಜಾನೆ ಉಂಟು, ಹಣ ಉಂಟು, ಆಸ್ತಿ ಉಂಟು, ದೊಡ್ಡ ರಾಜ್ಯ ಉಂಟು, ಅದರಲ್ಲಿ ನೀನು ನನಗೆ ಕಾಲು ಕೊಡ್ತೀಯ ಸ್ವಾಮಿ, ಅದರಿಂದ ನಾನು ದೋಣಿಯಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಹೇಳದ್ನ. ಜೀವಕರವಾದ ವಾಕ್ಯ, ಹಲ್ಲೆಲೂಯ. ಆ ವಾಕ್ಯವನ್ನು ಆತನು ನಂಬಿದ ಮತ್ತು ಅದನ್ನು ಏನು ಅಂತ ತಿಳಿದಿದ್ದ. ಹಾಗಾದರೆ ದೇವರು ನಿಮ್ಮ ಸಂಗಡ ಪ್ರತಿ ದಿನ ಮಾತನಾಡುವಾಗ ನೀವು ಆ ವಾಕ್ಯವನ್ನು ಹೇಗೆ ಗ್ರಹಿಕೆ ಮಾಡ್ಕೊಂಡಿದ್ದೀರಿ, ಅದರಲ್ಲಿ ಹೇಗೆ ದೃಢವಾಗಿ ನಿಂತಿದ್ದೀರಿ? ಏ, ವಾಕ್ಯ ಓದಿ 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 ಬೇಜಾರಾಯ್ತಪ್ಪ, ಇನ್ಮೇಲೆ ಈ ವಾಕ್ಯ ಓದೋದೇ ಬೇಡ, ಯಾವಾಗ ಒಬ್ರೊಬ್ಬಕ್ಕೆ ಬೈಬಲ್ ತೆಗೆಯೋಣ ಅಂತ ತೆಗೆದ್ರೆ ಅದರಲ್ಲಿ ಏನಾಗುತ್ತೆ, ನನಗೆ ಚುಚ್ಚಿ ಮಾತಾಡುತ್ತೆ. ಹಲ್ಲೆಲೂಯ. ಅದಕ್ಕೆ ಏನು ಮಾಡ್ಬೇಕು, ಇವಾಗ ವಾಕ್ಯ ಓದೋದೇ ಬೇಡ. ಹಲ್ಲೆಲೂಯ. ವಾಕ್ಯ ಓದೋದೇ ಬೇಡ ಅಂದರೆ ಪರಲೋಕನು ಸಹ ನಮ್ಮ ಪಾಲಿಗೆ ಹಾಗೆ ಮುಚ್ಚಲ್ಪಟ್ಟ ಬಾಗಿಲು. ಒಂದು ಬಾರಿ ಯಹೋವನ್ನು ಮುಚ್ಚಿದ್ರೆ ಅದನ್ನು ಏನು ಮಾಡಲ್ಲ, ನೋಹನ್ ಕೈಲಾಗಲಿ ಊರಿನ ಜನರ ಕೈಲಾಗಲಿ ನಾವಿಯ ಬಾಗಿಲನ್ನು ತೆರೆಯೋಕ್ಕೆ ಸಾಧ್ಯನೇ ಆಗಲಿಲ್ಲ. ಅದಕ್ಕೆ ಪ್ರಕಟಣೆಯಲ್ಲಿ ಹೇಳಿರೋದು, ಯಾರೂ ತೆಗೆಯದಂತೆ ಮುಚ್ಚುವಾದನು. ಹಲ್ಲೆಲೂಯ. ಹಾಗಾದರೆ ತೆರೆದ ಬಾಗಿಲು ನಮಗಾಗಿರುವಾಗ ಅದರಲ್ಲಿ ಪ್ರವೇಶ ಮಾಡಬೇಕು ಅಂದರೆ ಕ್ರಿಸ್ತನು ಕೊಡುವಂಥ ಆಶೀರ್ವಾದದ ಮೇಲಲ್ಲ ಮನಸ್ಸು, ಆತನು ಹೇಳುವ ಮಾತಿನ ಮೇಲೆ ಮನಸ್ಸಿರಬೇಕು. ಆತನ ವಾಕ್ಯಗಳ ಮೇಲೆ ನೀವು ನೆಲೆಗೊಂಡವರಾಗಿರಬೇಕು. ಆತನ ವಾಕ್ಯದ ಸಾರಾಂಶವನ್ನು ಅರಿತವರಾಗಿರಬೇಕು. ವಾಕ್ಯದ ಹಿಡಿದಾವರಲ್ಲಿ ನಿಮ್ಮ ಜೀವಿತವನ್ನು ಜೀವಿಸುವವರಾಗಿರಬೇಕು. ನನ್ನ ಮನಸ್ಸಿದ್ದಂತೆ ನನ್ನನ್ನು ಆಶೀರ್ವಾದ ಮಾಡು ಅಂತ ಹೇಳಿ ಅದರ ಹಾಗೆ ನಾವು ಜೀವಿತ ಮಾಡಿಕೊಂಡು ಹೋದರೆ ವಾಕ್ಯದ ನಿತ್ಯ ಜೀವ ನಿಮ್ಮಲ್ಲಿ ಯಾವತ್ತು ಪ್ರವೇಶ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ಅದನ್ನು ಏನು ಹೇಳ್ತಾನೆ, ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳು ಉಂಟು. ಆ ವಾಕ್ಯ ನಿಮ್ಮಲ್ಲಿ ಕಾರ್ಯ ಸಾಧಿಸುವುದಾದರೆ ಅದು ಜೀವಕರವಾದ ಹೊಳೆ, ಅದು ಅಭಿಷೇಕವನ್ನು ಹೊತ್ತು ತರುವಂಥ, ಬಿಡುಗಡೆಯನ್ನು ಹೊತ್ತು ತರುವಂಥ, ನಿಮ್ಮನ್ನು ಆಶೀರ್ವಾದದ ನಿಧಿಯಾಗಿ ಮಾರ್ಪಡಿಸುವಂಥ, ನಿಮ್ಮ ಮುಖಾಂತರವಾಗಿ ಇತರರಿಗೆ ಬಿಡುಗಡೆಯನ್ನು ಆಶೀರ್ವಾದವನ್ನು ಪ್ರಸನ್ನತೆಯನ್ನು ಹೊತ್ತು ಹೋಗುವಂಥ ರಾಯಭಾರಿಯಾಗಿ ಮಾರ್ಪಡಿಸುವಂಥ ವಾಕ್ಯ. ಅದು ಮನುಷ್ಯನ ಮಾತಲ್ಲ. ಮನುಷ್ಯನ ಮಾತಾದರೆ ಏನಾಗುತ್ತೆ, ಕ್ಷಣ ಮಾತ್ರ ಬಿದ್ದು ಹೋಗುತ್ತೆ. ಆದರೆ ಭೂಮಿ ಆಕಾಶಗಳು ಅಳಿದು ಹೋದಾಗ್ಯೂ ನನ್ನ ಮಾತುಗಳು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಹಲ್ಲೆಲೂಯ. ಅದು ಕಾರ್ಯವನ್ನು ಸಾಧಿಸೇ ಸಾಧಿಸುವಂಥದ್ದು. ಹಾಗಾದರೆ ಜೀವಕರವಾದ ಮಾತುಗಳು ನಿಮ್ಮ ಬಳಿಗೆ ಬರುವಾಗ ನೀವು ಅದನ್ನು ತಳ್ಳಿಬಿಟ್ರೆ, ಅದನ್ನು ನೀವು ತಾತ್ಸಾರ ಮಾಡುವುದಾದರೆ, ಅದನ್ನು ನೀವು ಕಡೆಗಣಿಸುವುದಾದರೆ ನೀವೇನಾಗ್ತಾ ಇರ್ತೀರ, ನೀವೇ ತಿರಸ್ಕಾರ, ನೀವೇ ಕಡೆಗಣನೆಗೆ ಒಳಗಾಗ್ತೀರ. ಎಷ್ಟೋ ಜನರಿಗೇನು ವಾಕ್ಯನೇ ಗೊತ್ತಿಲ್ಲ, ಒಬ್ಬ ವ್ಯಕ್ತಿ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹಲ್ಲೆಲೂಯ. ಅಷ್ಟಕ್ಕೆ ಎಷ್ಟು ವರ್ಷದ ವಿಶ್ವಾಸಿಗಳು. ಹಲ್ಲೆಲೂಯ. ಹಾಗಾದ್ರೆ ನೀವೆಲ್ಲ ಏನಾಗಿರಬೇಕು, ವಾಕ್ಯವನ್ನ ಯಾವಾಗಲೂ
ನೀವು ರುಚಿ ನೋಡುವಂಥವ್ರಾಗಿರ್ಬೇಕು. ಆ ವಾಕ್ಯ ನಿಮ್ಮ ಸಂಗಡ ಮಾತನಾಡುತ್ತದೆ. ಆ ವಾಕ್ಯದ ರುಚಿ ನೀವು ತಿಳಿದುಕೊಂಡಿರುವುದಾದರೆ ನೀವು ವಾಕ್ಯವನ್ನು ಎಂದಿಗೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಕೈ ಬಿಟ್ಟಾಗಲೂ ವಾಕ್ಯ ನಿಮ್ಮನ್ನು ಕೈ ಬಿಡದೆ ಪ್ರತಿ ಬಾರಿ ನಿಮ್ಮನ್ನು ಬಲಪಡಿಸಿ ಆಶೀರ್ವಾದ ಮಾಡಿ ಸಂತೈಸಿ ಅದು ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸುವಂಥದ್ದಾಗಿದೆ. ಹಾಲೆಲೂಯ. ಹಾಗಾದರೆ ಯೇಸು ಸ್ವಾಮಿ ಹೇಳುವಂಥ ಮಾತು ಏನಂತಂದರೆ, ಮತ್ತಾಯನು ಬರೆದ ಸುವಾರ್ತೆ 6:31-33 ವಚನ ನೋಡ್ರಿ. ಹಲ್ಲೆಲೂಯ. ನಮ್ಮ ಚಿಂತೆ, ನಮ್ಮ ಚಿತ್ತಗಳೇನೋ, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಸಂಪಾದನೆ ಮಾಡ್ಬೇಕು, ಏನ್ ತೊಟ್ಕೊಳ್ಬೇಕು, ಏನ್ ಉತ್ಕೊಳ್ಬೇಕು, ಏನೆಲ್ಲಾ ಸಂಪಾದನೆ ಮಾಡಿ ನಾವು ಶ್ರೇಷ್ಠವಾದ ಹೆಸರನ್ನ ಹೊಂದ್ಬೇಕು, ಅದಕ್ಕೆಲ್ಲ ಯೇಸು ಸ್ವಾಮಿ ಹೇಳ್ತಾ ಇರೋ ಮಾತೇನಂದ್ರೆ ಅದು ಅಜ್ಞಾನಿಗಳ ಕೆಲಸ. ಯಾರ ಕೆಲಸ? ಅಜ್ಞಾನಿಗಳ ಕೆಲಸ. ಅಜ್ಞಾನಿಗಳೇನ್ ಮಾಡ್ತಾರೆ, ಏನ್ ಊಟ ಮಾಡ್ಲಿ, ಏನ್ ತಿನ್ಲಿ, ಏನ್ ಕುಡಿಲಿ, ಏನ್ ಸಂಪಾದನೆ ಮಾಡ್ಲಿ, ಹೇಗ್ ಮನೆ ಕಟ್ಲಿ, ಹೇಗೆ ಹಣವನ್ನ ಸಂಪಾದನೆ ಮಾಡಿ ಹೆಚ್ಚೆಚ್ಚಾಗಿ ನಾನು ಗಳಿಸಿಕೊಂಡು ಹೋಗ್ಲಿ, ನನ್ನ ಆಸೆ ಬಯಕೆಗಳನ್ನೆಲ್ಲ ಹೇಗೆಲ್ಲ ಪೂರೈಸಿಕೊಳ್ಳಿ, ಇದು ಅಜ್ಞಾನಿಗಳ ಕೆಲಸ. ಹಲ್ಲೆಲೂಯ. ಆದ್ರೆ ದೇವರು ನಿಮ್ಮನ್ನ ಅಜ್ಞಾನಿಗಳಂತ ಕರೆದಿದ್ದಾರ? ಹಲ್ಲೆಲೂಯ. ನೀವು ಧರ್ಮಶಾಸ್ತ್ರವನ್ನ ಕೈಕೊಂಡು ನಡೆಯುವುದಾದ್ರೆ ಲೋಕದಲ್ಲೇ ನೀವು ಜ್ಞಾನಿಗಳು ಅಂತ ಹೆಸರುವಾಸಿಕೆಯನ್ನು ಹೊಂದ್ಕೊಳ್ತೀರ. ಇಡೀ ವರ್ಲ್ಡ್ ಹೇಳುತ್ತೆ ಇಸ್ರಾಯೇಲರು ತುಂಬಾ ಜ್ಞಾನಿಗಳು ಅಂತ. ಯಾಕೆ? ಅವ್ರ ಧರ್ಮಶಾಸ್ತ್ರವನ್ನ ಯಾವಾಗ್ಲೂ ಓದುವುದರಿಂದ, ಧ್ಯಾನ ಮಾಡುವುದರಿಂದ ದೇವರೇನ್ ಮಾಡ್ತಾರೆ, ವಾಕ್ಯ ವಿವರಣೆಯಿಂದ ಯುಕ್ತಿ ಏನರಿಗೆ ಜ್ಞಾನೋದಯವಾಯಿತು. ನೀವು ವಾಕ್ಯವನ್ನು ಓದುತ್ತಾ 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 ಹೋಗುವಾಗ, ವಾಕ್ಯವನ್ನು ಪ್ರೀತಿಸಿ ಕೈಕೊಂಡು ನಡೆಯುವಾಗ ನಿಮಗೇನಾಗುತ್ತೆ? ಜ್ಞಾನ ಉಂಟಾಗುತ್ತೆ. ಯಹೋವನ ಭಯವೇ ಜ್ಞಾನಕ್ಕೆ ಮೂಲ. ದೇವರು ನಿಮ್ಮನ್ನು ಜ್ಞಾನಿಗಳಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಅಜ್ಞಾನಿಗಳಾಗಿ ಲೋಕವನ್ನು ಸಂಪಾದಿಸಿಕೊಂಡು ಅದರಲ್ಲಿ ಮುಳುಗಿ ನಾಶವಾಗುವುದಕ್ಕೋಸ್ಕರ ದೇವರು ನಿಮ್ಮನ್ನು ಕರೆದಿಲ್ಲ. ಹಲ್ಲೆಲೂಯ. ಆದರೆ ಯೇಸು ಸ್ವಾಮಿ ಹೇಳೋದೇನೆಂದರೆ, ದೇವರ ರಾಜ್ಯಕ್ಕಾಗಿ ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ. ಹಲ್ಲೆಲೂಯ. ಯಾವಾಗ ಇದಕ್ಕೋಸ್ಕರ ನೀವು ತವಕ ಪಡ್ತೀರೋ ಆಗ ದೇವರು ಹೇಳೋದೇನೆಂದರೆ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಯಾವುದೆಲ್ಲ ನಿಮ್ಗೆ ಆಸೆ ಇದೆಯೋ, ಏನೆಲ್ಲ ಆಗಬೇಕು ಅಂದ್ಕೊಂಡಿದ್ದೀರೋ, ಏನೆಲ್ಲ ಸಂಪಾದಿಸಬೇಕು ಅಂದ್ಕೊಂಡಿದ್ದೀರೋ, ನಿಮ್ಮ ಹೆಸರು ಕೀರ್ತಿ ಪ್ರಸಿದ್ಧಿ ಆಗಬೇಕು ಅಂದುಕೊಂಡಿದ್ದೀರೋ, ಅವೆಲ್ಲವೂ ಏನಾಗುತ್ತೆ? ನೆರವೇರೇ ನೆರವೇರುತ್ತೆ. ದಾವಿದ ಯಾವತ್ತು ನಾನು ರಾಜ ಆಗಿ ಶ್ರೇಷ್ಠ ವೀರ ಆಗಬೇಕು ಅಂತ ಓಡ್ಲೇ ಇಲ್ಲ. ಆತನ ಪ್ರಾಣ ಉಳಿಸ್ಕೊಳ್ಬೇಕು ಅಂತ ಹೊಡ್ತಾನೆ ಇದ್ದ. ಅದ್ರ ನಡುವೆ ದೇವರನ್ನ ಸನ್ಮಾನಿಸಿಕೊಂಡು ಹೊಡ್ತಾನೆ ಇದ್ದ. ಕರ್ತನನ್ನ ಪ್ರೀತಿಸುತ್ತಲೇ ಓಡಿ ಹೋದ. ಹಾಲೆಲೂಯ. ಓಡುತ್ತಾ ಓಡುತ್ತಾ ಆತನ ಸಿಂಹಾಸನವನ್ನ ಏರಿದ. ಹಾಲೆಲೂಯ. ಹಾಗಾದ್ರೆ ನಿಮ್ಮ ಜೀವಿತದ ಶೋಧನೆಗಳ ನಡುವೆಯೂ, ಕಷ್ಟಗಳ ನಡುವೆಯೂ, ಸಂಕಟಗಳ ನಡುವೆಯೂ ನೀವು ವಾಕ್ಯವನ್ನ ಪ್ರೀತಿಸುವುದಾದ್ರೆ ನಿಮಗೆ ಬೇಕಾದದ್ದೆಲ್ಲವನ್ನ ಕರ್ತನ ಏನ್ ಮಾಡ್ತಾರೆ? ಅನುಗ್ರಹ ಮಾಡ್ತಾರೆ. ಶುಭವು ಕೃಪೆಯು ನನ್ನನ್ನ ಹಿಂಬಾಲಿಸುವುದು. ಆದ್ರೆ ಈಗೇನಾಗ್ತಾ ಇದೆ? ಕ್ರೈಸ್ತರ ಜೀವಿತ ಶುಭವನ್ನ ಕೃಪೆಯನ್ನ ಹಿಂಬಾಲಿಸುವುದು ಅದನ್ನ ಬಿಟ್ಟು ಅವು ನಮ್ಮನ್ನ ಹಿಂಬಾಲಿಸ್ಬೇಕಲ್ವ? ನಾವೇನ್ ಮಾಡ್ತಾ ಇದ್ದೇವೆ? ಲೋಕವನ್ನ ಹಿಂಬಾಲಿಸಿ ಓಡೋಗ್ತಾ ಇದ್ದೀವಿ. ಯಾವುದನ್ನ ಬಿಟ್ಟು ಬಂದಿವೋ ಅದ್ರ ಕಡೆಗೆ ಮುಖ. ಯಾವುದನ್ನ ಕರ್ತನು ಬೇಡ ಅಂತ ಹೇಳಿ ನಾವು ಕರ್ತನ ಮುಂದೆ ಮೊರೆ ಹಾಕಿ ದೇವ್ರೆ ಇದರಿಂದ ಬಿಡ್ಸಪ್ಪ ಅಂತ ಬಿಡದ್ವೋ ಅದನ್ನೇ ಹಪ್ಪಿಕೊಳ್ಳುವಂತ ಕೂಟ. ಹಾಲೆಲೂಯ. ಹಾಗಾದ್ರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಅಂತ ಯೇಸು ಸ್ವಾಮಿ ಕೇಳಿದ್ರೆ ನಿಮ್ಮ ಉತ್ತರ ಏನು? ಏನು ನಿಮ್ಮ ಉತ್ತರ? ಒಬ್ಬೊಬ್ಬರಿಗೂ ಯೇಸು ಸ್ವಾಮಿ ಈ ದಿನ ನಿಮ್ಮ ಮುಂದೆ ನಿಂತು ನನ್ನನ್ನು ನೀನು ಏನಂತೀಯ ಅಂತ, ಯಾರೆನ್ನುತ್ತೀಯ ಅಂತ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ತೀರ? ದೇವರೇ ನೀನು ನನಗೆ ಡಾಕ್ಟ್ರು, ದೇವರೇ ನಿನಗೆ ನೀನು ನನಗೆ ಲಾಯರು, ದೇವರೇ ನೀನು ನನಗೆ ಐಶ್ವರ್ಯವಂತನು ಹೇಳ್ತೀರ? ಏನಂತ ಹೇಳ್ತೀರ? ಹಲ್ಲೆಲೂಯ. ನೀನೇ ನನ್ನ ಸ್ವಂತ ರಕ್ಷಕನು. ಹಲ್ಲೆಲೂಯ. ಯಾವಾಗ ಕರ್ತನನ್ನ ರಕ್ಷಕನಾಗಿ ಕಾಣ್ತಿರೋ, ಯಾವಾಗ ಕರ್ತನಿಗೆ ಸಲ್ಲತಕ್ಕ ಮಹಿಮೆಯನ್ನು ಸಲ್ಲಿಸ್ತಿರೋ ಆಗ ದೇವರು ನಿಮ್ಮನ್ನು ತಾನಾಗಿ ತಾನೇ ಮೇಲೆತ್ತುಕೊಂಡು ಹೋಗ್ತಾನೆ. ಹಾಲೆಲೂಯ. ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೀವೆಲ್ಲರೂ ಮೊಣಕಾಲಾಕಿ ಕರ್ತನ ಮುಂದೆ
ಒಪ್ಪಿಕೊಳ್ಳ್ರಿ ದೇವರೇ, ನಾನು ನಿನ್ನನ್ನು ಈ ದೃಷ್ಟಿಯಲ್ಲಿ ನೋಡಿದೆ ಸ್ವಾಮಿ. ಇನ್ನು ಮುಂದೆ ನಾನು ನಿನ್ನನ್ನು ಸ್ವಂತ ರಕ್ಷಕನಾಗಿ, ನನ್ನ ಸ್ವಂತ ಒಡೆಯನಾಗಿ, ನನ್ನ ಆತ್ಮರಕ್ಷಕನಾಗಿ, ನನ್ನ ಆತ್ಮಪ್ರಿಯನಾಗಿ ನಿನ್ನನ್ನು ಕಾಣುತ್ತೇನೆ ಅಂತ ಕರ್ತನ ಮುಂದೆ ಒಪ್ಪಿ ಹರಕೆ ಮಾಡಿ. ಮಹಾಪರಿಶುದ್ಧನಾದಂಥ ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಚಿತ್ತ ನಿನ್ನ ಮುದ್ದು ಮಗನ ಮುಖಾಂತರವಾಗಿ ನಾವು ರಕ್ಷಿಸಲ್ಪಡಬೇಕೆಂಬುದೇ ಆಗಿತ್ತು ರಾಜ. ಆದರೆ ಯಹೂದ್ಯರ ಚಿತ್ತ ಕರ್ತನಾದ ಯೇಸುವನ್ನು ಶಿಲುಬೆಗೆ ಹಾಕಿ ಸಾಯಿಸಬೇಕೆಂಬುದೇ ಆಗಿತ್ತು ರಾಜ. ಕರ್ತನಾದಂಥ ದೇವರಪ್ಪ, ನಾವಾದ್ರ ಸ್ವಾಮಿ ನಿನ್ನನ್ನು ಹರಿತಾಗಿಂದಲೂ ಸ್ವಾಮಿ ಹೇಗೂ ನಿನ್ನ ಚಿತ್ತವೇನೆಂಬುದನ್ನು ಅರಿಯದೆ ಕರ್ತನೆ ನಮ್ಮ ಸ್ವಂತ ಇಷ್ಟದ ಮೇರೆಗೆ ಜೀವಿತವನ್ನು ಜೀವಿಸುತ್ತಾ ನನ್ನ ಆತ್ಮಿಕ ಜೀವಿತವನ್ನು ಜೀವಿಸುತ್ತಾ ಇದ್ದೇನೆ ಎಂದು ಅದನ್ನು ನಾವು ಅಂದುಕೊಂಡಿದ್ದೇವೆ ರಾಜ. ಆದರೆ ಈ ದಿನಪ್ಪ ನೀನು ನಮ್ಮನ್ನು ಪ್ರಶ್ನೆ ಕೇಳುತ್ತೀಯಲ್ಲ, ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು. ಕರ್ತನಾದಂಥ ದೇವರೇ, ನಾವು ನಿನ್ನನ್ನು ಕರ್ತನೆ ಹಣ ಕೊಡುವಂಥ ಐಶ್ವರ್ಯವಂತನಾಗಿಯೋ, ಸ್ಥಾನಮಾನಗಳನ್ನು ಕೊಡುವಂಥ ಮಹಿಮೆಯುಳ್ಳ ಹೇಗೋ ಕರ್ತನೆ ವ್ಯಕ್ತಿಯಾಗಿಯೋ ಕಾಣದೆ ಕರ್ತನೆ, ಅದ್ಭುತವನ್ನು ಮಾಡುವಂಥ ಅಪ್ಪ ಮಾಂತ್ರಿಕನಾಗಿ ಕಾಣದೆ ಕರ್ತನೆ, ರೋಗಗಳನ್ನು ಕ್ಷಣ ಮಾತ್ರದಲ್ಲಿ ಗುಣಪಡಿಸುವಂಥ ವೈದ್ಯನಾಗಿ ಕಾಣದೆ ರಾಜ. ನಮ್ಮ ಸ್ವಂತ ರಕ್ಷಕನು, ಸರ್ವಶ್ರೇಷ್ಠನಾದಂಥ ಅರಸನು, ನಮ್ಮ ಆತ್ಮದ ಒಡೆಯನು ಎಂಬುದನ್ನು ದೇವರೇ ಸದಾಕಾಲವೂ ನಾವು ನೆನಪಿನಲ್ಲಿಟ್ಟುಕೊಂಡು ನಮ್ಮ ಮುಖಾಂತರ ನಮ್ಮ ಕುಟುಂಬಗಳು ರಕ್ಷಿಸಲ್ಪಡಬೇಕು, ನಾಶವಾಗುತ್ತಾ ಇರುವಂಥ ಇತರರು ರಕ್ಷಿಸಲ್ಪಡಬೇಕೆಂಬುದಾಗಿ ಕರ್ತನೆಯಪ್ಪ ನಾವು ಆ ತತ್ವವನ್ನು ಬಿಟ್ಟು ಕರ್ತನೆಯಪ್ಪ ಲೋಟನ ಹೆಂಡತಿಯ ಹಾಗೆಯಪ್ಪ ನಮ್ಮ ಮನಸ್ಸುಗಳು ನಮ್ಮ ದೃಷ್ಟಿಗಳು ಲೋಕವನ್ನು ಹಿಂಬಾಲಿಸಿ ಓಡುತ್ತಿರುವಾಗ ರಾಜ ಈ ದಿನ ನಮ್ಮೊಬ್ಬೊಬ್ಬರನ್ನು ಎಚ್ಚರಿಸಿದ್ದೀಯಲ್ಲ ಕರ್ತನೆ. ಓ ದೇವರಪ್ಪ, ನೀನು ಬರಬೇಕಾದಂಥ ದೈವ ಕುಮಾರನು ಸ್ವಾಮಿ, ನಿನ್ನ ನುಡಿಗಳು ಅದು ಜೀವಕರವಾದ ವಾಕ್ಯಗಳು ಸ್ವಾಮಿ. ನಿನ್ನ ಮೇಲೆ ಭರವಸೆ ಇಟ್ಟು ನಂಬಿಕೆ ಇಟ್ಟು ನಾವು ಜೀವಿಸುವುದಾದರೆ ನಮ್ಮ ಮುಖಾಂತರವಾಗಿ ರಕ್ಷಣೆಯ ಕರ್ತನೆ ಇತರರಿಗೆಪ್ಪ ಸದಾಕಾಲ ಹರಳುತ್ತಲೇ ಇರ್ತದಲ್ಲ ರಾಜ. ಅದಕ್ಕಾಗಿಯಪ್ಪ ನಮ್ಮನ್ನು ಹುಪ್ಪನಾಗಿಟ್ಟಿದೆಯಲ್ಲಪ್ಪ. ಓ ದೇವರೇ, ನಿನಗೆ ಸ್ತೋತ್ರಪ್ಪ. ಹೇಗೋ ನಾವು ಕರ್ತನೆಪ್ಪ ಇನ್ನು ಮುಂದೆ ಸ್ವಾಮಿ ನಿನ್ನನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಕೆಗೆ ತೆಗೆದುಕೊಂಡು ರಾಜ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುತ್ತಾ ನಿಲ್ಲುವುದಾದ್ರೆ ಸ್ವಾಮಿ ಹೇಗೋ ನಾವು ಬಯಸದೇ ಇರುವಂತ ಅನೇಕ ಆಶೀರ್ವಾದಗಳನ್ನ ನಮಗೆ ನೀನು ದಯಪಾಲಿಸುತ್ತೀಯಲ್ಲ. ನಿನಗೆ ಸ್ತೋತ್ರ ಕರ್ತನೆ. ವಾಕ್ಯದ ಮುಖಾಂತರ ನೀನು ಮಾತನಾಡಿದೆ, ನಿನಗೆ ಮಹಿಮೆ. ನಾವು ಒಬ್ಬೊಬ್ಬರನ್ನ ಎಚ್ಚರಿಸಿದ್ದೆ, ನಿನಗೆ ಮಹಿಮೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.